ಹಲೋ, ನಮಸ್ಕಾರ. ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಪ್ರಪಂಚವೇ ಒಂದು ರೀತಿಯಾದಂಥ ರಂಗಭೂಮಿಯಲ್ಲಿರುವಂಥವರೆಲ್ಲರೂ ಕೂಡ ಪಾತ್ರಧಾರಿಗಳು, ನಾಟಕಕಾರರು. ಆದರೆ ಇಲ್ಲಿರುವಂಥ ನಿರ್ದೇಶಕರು, ನಿರ್ಮಾಪಕರೇ ಬೇರೆ ಎಲ್ಲೋ ಇದ್ದಾರೆ ಅಗೋಚರವಾಗಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಕೀಯದಲ್ಲಿ ಇರುವಂಥವರೆಲ್ಲರೂ ಕೂಡ ನಾಟಕಗಾರರು, ಅವರೆಲ್ಲರೂ ಕೂಡ ನಟರು ಅನ್ನೋ ಹೊಸ ವಾದವೊಂದನ್ನು ಈಗ ಪ್ರಕಾಶ್ ರೈ ಅವರು ಹುಟ್ಟಿಹಾಕಿದ್ದಾರೆ. ಅವ್ರು ಹೇಳಿರೋದಿಷ್ಟೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಅದ್ಭುತವಾಗಿರುವಂಥ ನಟರು ನಾನು ನೋಡಿಲ್ಲ ಅಂತ, 5 ರಾಷ್ಟ್ರ ಪ್ರಶಸ್ತಿಗಳನ್ನು ಅವರಿಗೆ ವಾಪಸ್ ಕೊಡ್ತೀನಿ ನಂದು ಅಂತ ಒಂದು ಮಾತನ್ನು ಹೇಳ್ಕೊಳ್ತಾರೆ. ಹಾಗಿದ್ರೆ ಪ್ರಧಾನಿ ಮೋದಿ ಅವರು ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಮೌನವಾಗಿರೋದು ಯಾಕೆ? ಅದು ನಾಟಕನ ಅಥವಾ ಎಲ್ಲವೂ ಕೂಡ ಗೊತ್ತಾಗಿದೆ, ಪ್ರಕರಣದಲ್ಲಿ ಹೊಸ ತಿರುವು ಸಿಕ್ಕೊಂಡಿದೆ, ಎಲ್ಲವೂ ಕೂಡ ಗೊತ್ತಾಗಿದೆ, ಹಂತಕರು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರಲ್ಲ, ಅದು ನಾಟಕನ ಅಥವಾ ರಿಯಲ್ಲ ಗೊತ್ತಿಲ್ಲ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಇದೇ ಹೊತ್ತಿನ ವಿಶೇಷ. ಯಾರು ನಟ ಭಯಂಕರ, ಮೋದಿನ, ರೈನ, ಸಿದ್ದೂನ? ಅದನ್ನು ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂತ ಪ್ರಧಾನಿ ನಮ್ಮ ಮಧ್ಯೆ ಇದ್ದಾರೆ. ನಾನು ಒಂದು 5 ರಾಷ್ಟ್ರ ಪ್ರಶಸ್ತಿ ಬಿಟ್ಟಿದ್ದಾರೆ, ಅವ್ರು ಕೊಟ್ಕೊಳ್ಳೋಣ ಅಂತಂದ್ರೆ ನನ್ನೆಲ್ಲರಿಂದ ದೊಡ್ಡ ನಟ, ನನ್ನ ಮುಂದೆ ಆಕ್ಟ್ ಮಾಡೋದು ನನ್ನ ಮುಂದೆ ಏನು ಗೊತ್ತಂತ ಆಕ್ಟ್ ಮಾಡಿಕೊಂಡು ನನಗೆ ಮೂರ್ಖನೇ. ಹಂತಕರನ್ನ ಹಿಡಿಯದ ಸರ್ಕಾರವನ್ನ ಬಿಟ್ಟು ಮೋದಿಗೆ ಬೈಯೋದು ಸರಿನಾ? ರಿಯಲ್ ಲೈಫ್ ನಲ್ಲಿ ಖಳನಾಯಕನಾಗಿ ನಟಿಸೋ ಪ್ರಕಾಶ್ ರೈ ನಿನ್ನೆಷ್ಟೇ ಪ್ರಧಾನಿ ಮೋದಿಯನ್ನ ಒಬ್ಬ ಅದ್ಭುತ ನಟನಕಾರ. ನನಗೆ ಬಂದಿರೋ 5 ರಾಷ್ಟ್ರ ಪ್ರಶಸ್ತಿಗಳನ್ನು ಪ್ರಧಾನಿ ಮೋದಿ ಅವರಿಗೆ ಕೊಟ್ಟು ಬಿಡಬೇಕು ಅನಿಸ್ತಿದೆ. ನಾನೊಬ್ಬ ನಟ, ನನ್ನ ಮುಂದೆ ಏನು ಗೊತ್ತಿಲ್ಲದೆ ಇರೋ ರೀತಿ ನಟನೆ ಮಾಡಿದ್ರೆ ಗೊತ್ತಾಗದಷ್ಟು ಮೂರ್ಖನ ನಾನು. ಹೀಗಂತ ಗೌರಿ ಲಂಕೇಶ್ ಹತ್ಯೆ ವಿಷಯದಲ್ಲಿ ಪ್ರಧಾನಿ ಮೋದಿ ಮೌನವಾಗಿರೋದಕ್ಕೆ ಟೀಕೆ ಮಾಡಿದ್ರು. ಟೀಕೆ ಮಾಡುತ್ತಿದ್ದ ಹಾಗೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಟ್ವಿಟರ್ನಲ್ಲಿ ಪ್ರಕಾಶ್ ರೈಗೆ ತಿರುಗೇಟು ಕೊಟ್ರು. ಇವತ್ತು ಕೂಡ ಪ್ರಕಾಶ್ ರೈ ವಿರುದ್ಧ ಪ್ರತಾಪ್ ಸಿಂಹ, ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ರು. ನಮಗಿಂತ ದೊಡ್ಡ ನಟರು ಅಂತ ಮಾತಾಡ್ತಾರಲ್ಲ, ಇವರಿಗೆ ವಿವೇಚನೆ ಎಲ್ಲಿ ಹೋಗಿದೆ? ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪನಾರದ ಸೌಜನ್ಯ, ಘನತೆ ಅನ್ನೋದನ್ನು ಉಳಿಸ್ಕೊಳ್ಳುವಂತಹ ಕನಿಷ್ಠ ಒಂದು ಜ್ಞಾನನೂ ಈ ವ್ಯಕ್ತಿಗೆ ಇಲ್ವಾ? ತಮಿಳುನಾಡಿಗೆ ಹೋದಾಗ ಪ್ರಕಾಶ್ ರಾಜ್ ಆಗ್ತಾರೆ, ಕರ್ನಾಟಕಕ್ಕೆ ಹೋದಾಗ ಬಂದಾಗ ಪ್ರಕಾಶ್ ರೈ ಆಗ್ತಾರೆ. ಇವರಿಗೆ ಇವರ ಉದ್ದೇಶಕ್ಕೆ, ಇವರ ದಂಧೆಗೆ ಹೆಸರನ್ನು ಬದಲಾಯಿಸಿಕೊಳ್ತಾರೆ. ಅದೇ ರೀತಿ ಇವರ ಚಿಂತನೆಗಳು, ನಿಲುವುಗಳು ಕೂಡ ಬದಲಾಗ್ತಿರ್ತದೆ. ನಮ್ಮ ಕಾರ್ಯಕರ್ತರು ಕೂಡ 1 ಡಜನ್ಗಿಂತ ಹೆಚ್ಚು ಜನ ಕಾರ್ಯಕರ್ತರು ಹತ್ಯೆ ಆದರು. ಗೌರಿ ಲಂಕೇಶ್ ಅವರು ಹತ್ಯೆ ಆದ ಕೂಡಲೇ ಇಷ್ಟು ನೋವಾಗುತ್ತಲ್ಲ. ದೇಶದ ಪ್ರಧಾನಿಯಾಗಿ ಅವರು ಯಾವ ನಿರ್ಧಾರವನ್ನ ತಗೋಬೇಕು ಆ ನಿರ್ಧಾರವನ್ನ ತಗೊಂತ ಇದ್ದಾರೆ. ಯಾರೋ ಒಬ್ಬರ ಸಲಹೆ ಇವತ್ತು ಮೋದಿ ಅವರಿಗೆ ಅಥವಾ ಯಾವುದೋ ಟೀಕೆ, ಮೋದಿ ಅವರನ್ನೇನು ಕುಗ್ಗಿಸಲ್ಲ ಅಥವಾ ಆ ಟೀಕೆ ಮಾಡೋದ್ರಿಂದ ಯಾವುದೇ ವ್ಯಕ್ತಿಗಳು ದೊಡ್ಡವರು ಆಗಲ್ಲ. ಪ್ರಕಾಶ್ ರೈಯಿಂದ ಈ ಒಂದ್ ರೀತಿ ಹೇಳಿಕೆಯನ್ನು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಅವರೇನಾದ್ರೂ ಗೌರಿ ಹತ್ಯೆ ಬಗ್ಗೆ ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ ನಾವು ಕೇಂದ್ರದಲ್ಲಿ ಒಪ್ಪಿಲ್ಲದೆ ಇದ್ದಿದ್ರೆ ಅವಾಗ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದಕ್ಕೊಂದು ಅರ್ಥ ಬರ್ತಾ ಇತ್ತು. ಅವ್ರ ಹತ್ಯೆಯನ್ನು ನಾವೆಲ್ಲ ಒಟ್ಟಾಗಿ ಖಂಡಿಸಿದ್ದೇವೆ. ಆದ್ರೂ ಸಹ ಈ ರೀತಿ ಟೀಕೆ ಟಿಪ್ಪಣಿ ಮಾಡುವಂತದ್ದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಇದನ್ನ ಈ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಇದೇ ವೇಳೆ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಕಾವೇರಿ ವಿವಾದ ಸಂದರ್ಭದಲ್ಲಿ ತಮ್ಮನ್ನ ಎಳೆಯಬೇಡಿ, ನಾನೊಬ್ಬ ನಟ ಅಂದಿದ್ದು ಯಾಕೆ, ಹಾಗೂ ರಾಜ್ಯದಲ್ಲಿ 12 ಬಿಜೆಪಿ ಕಾರ್ಯಕರ್ತರ ಕೊಲೆಯಾಗಿದೆ, ಅದರ ಬಗ್ಗೆ ಪ್ರಕಾಶ್ ರೈ ಯಾಕೆ ಹೇಳಿಕೆ ಕೊಟ್ಟಿಲ್ಲ, ಹೀಗಂತ ನಟ ಪ್ರಕಾಶ್ ರೈ ಅವರಿಗೆ 2 ಪ್ರಶ್ನೆಗಳನ್ನ ಕೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಕಾಶ್ ರೈ ಅವರು ಕಾವೇರಿ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾನೊಬ್ಬ ನಟ, ನನ್ನನ್ನು ಅದಕ್ಕೆಲ್ಲ ಎಳಿಬೇಡಿ ಅಂತ ಒಂದು ಮಾತನ್ನು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಹತ್ಯೆಗಳಾದಾಗ ಪ್ರಕಾಶ್ ರೈ ಎಲ್ಲಿ ಹೋಗಿದ್ರು? ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟು ಇದನ್ನು ಖಂಡಿಸಿದ್ರ. ಹಂತಕರ ಸುಳಿವು ಇದೆ ಅಂತಾರೆ ರೆಡ್ಡಿ, ರೇಲ್ ಬಿಟ್ರ ರಿಯಾಲಿಟಿ ಹೇಳಿದ್ರ. ಗೌರಿ ಹತ್ಯೆ ಕೇಸ್ನಲ್ಲಿ ನಿಜವಾಗಿಯೂ ನಟಿಸ್ತಿರೋರು ಯಾರು? ಎಡಬಲ ಸಂಘರ್ಷದಲ್ಲಿ ಗೌರಿ ಹಂತಕ ತಪ್ಪಿಸಿಕೊಳ್ಳುತ್ತಿದ್ದಾನ? ಸುಳಿವು ಸಿಕ್ಕಿದೆ, ಸುಳಿವು ಸಿಕ್ಕಿರ್ತಕ್ಕಂಥದ್ದನ್ನು ಅದಕ್ಕೆ ಕರೆಕ್ಟಾಗಿ ಎವಿಡೆನ್ಸ್ ತಗೋಬೇಕು. ಕರೆಕ್ಟಾಗಿ ಎವಿಡೆನ್ಸ್ ಎಲ್ಲ ತಗೊಂಡು ಖಂಡಿತ ಗೊತ್ತು ಯಾರು ಮಾಡಿದ್ದಾರೆ ಏನು ಎಲ್ಲ ಕೂಡ ಗೊತ್ತಿದೆ. ಆದರೆ ಎವಿಡೆನ್ಸ್ಗೆ ನಮ್ಮ SIT ಕೆಲಸ ಮಾಡ್ತಾರೆ. ಎಲ್ಲಿನಲ್ಲಿ ಮಾಡ್ತಾ ಇದ್ದಾರೆ ಗೃಹ ಸಚಿವರು, ನಮಗೆ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ನಾನು ಮಾತಾಡಿಲ್ಲ, ಅವ್ರಿಗೆ ಗೊತ್ತಿರಬೇಕು ಏನಾದರೂ. ಬಟ್ ಸ್ವಲ್ಪ ಪ್ರೋಗ್ರೆಸ್ ಅಂತೂ ಆಗ್ತಾ ಇದೆ. ಗೌರಿ ಲಂಕೇಶ್ ವಿಷಯದಲ್ಲಿ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ ಅಂತ ಪ್ರಕಾಶ್ ರೈ ಟೀಕೆ ಮಾಡ್ತಾರೆ.
ಆದ್ರೆ ನಮ್ಮ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಹಂತಕರ ಸುಳಿವು ಸಿಕ್ಕಿದೆ, ಅವರು ಯಾರು ಅಂತ ಗೊತ್ತಾಗಿದೆ, ಸಾಕ್ಷಿಗಳು ಸಿಕ್ಕ ನಂತರ ಕ್ರಮ ಕೈಗೊಳ್ತೀವಿ ಅಂತಾರೆ. ಇದಕ್ಕೆ ಪೂರಕವಾಗಿ ಎಲ್ಲ ಮಾಹಿತಿ ಗೃಹ ಸಚಿವರಿಗೆ ಗೊತ್ತಿದೆ ಅಂತ ಸಿಎಂ ಹೇಳ್ತಾರೆ. ಹಾಗಿದ್ರೆ ರೆಡ್ಡಿ ಸಾಹೇಬ್ರಿಗೆ ಎಲ್ಲ ಗೊತ್ತಿದ್ರೂ ಯಾಕೆ ಮುಚ್ಚಿಡ್ತಾ ಇದ್ದಾರೆ? ತನಿಖೆ ಮಾಡ್ತಿರೋ ರಾಜ್ಯ ಸರ್ಕಾರವನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲರೂ ಯಾಕೆ ಪ್ರಧಾನಿಯತ್ತ ಬೆರಳು ತೋರಿಸ್ತಿದ್ದಾರೆ? ಇದರ ಹಿಂದೆ ರಾಜಕೀಯ ಲಾಭದ ಲೆಕ್ಕಾಚಾರವಿದೆಯಾ? ಚುನಾವಣೆಗೂ ಈ ಪ್ರಕರಣವನ್ನ ಜೀವಂತವಾಗಿಡೋಕೆ ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕ್ತಿದ್ಯಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟುಕೊಂಡು ಇಂದಿನ ಚೆಕ್ ಬಂದಿಯಲ್ಲಿ ಚರ್ಚೆ ಮಾಡೋಣ. ಓಕೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ನಮ್ಮ ಜೊತೆಗೆ ಜಾಧವ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನೊಂದು ನಮ್ಮ ಜೊತೆಗೆ ವಕೀಲರು ಮತ್ತು ಚಿಂತಕರಾಗಿರುವಂತಹ ಅನಂತ್ ನಾಯಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾಗರಾಜ್ ಅವರೇ, ಪ್ರಕಾಶ್ ರಾಯ್ ಅವರು ಕೊಟ್ಟಂತಹ ಹೇಳಿಕೆಗೆ ನೀವು ಅದನ್ನು ಬೆಂಬಲಿಸ್ತೀರಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಒಬ್ಬ ಅದ್ಭುತ ನಟನಾಕಾರರು ಅನ್ನೋದನ್ನು ನೋಡಿ. ಪ್ರಕಾಶ್ ರಾಯ್ ದೇಶದ ಪ್ರಜೆ. ಪ್ರಕಾಶ್ ರಾಯ್ ಅವರು, ಅವರಿಗೆ ಸ್ವಾತಂತ್ರ್ಯ ಇದೆ, ಯಾವುದ್ರ ಬಗ್ಗೆ ಮಾತಾಡಬೇಕು ಯಾವುದ್ರ ಬಗ್ಗೆ ಮಾತಾಡಬಾರ್ದು ಅಂತಕ್ಕಂಥ ವಿವೇಚನೆ ಅವ್ರಿಗೂ ಇದೆ. ಅವ್ರಿಗೆ ಯಾವಾಗ ಮಾತಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಬಂದಿರತಕ್ಕಂಥ ತಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಏನು ನೋಡಿದೆ ಅಂದರೆ, ಬಿ ಜೆ ಪಿ ಕಾರ್ಯಕರ್ತರ ಕೊಲೆ ಆದಾಗ, ಹಿಂದೂಗಳ ಕೊಲೆ ಆದಾಗ ಯಾಕೆ ಮಾತಾಡಲಿಲ್ಲ, ಕಾವೇರಿ ವಿಚಾರ ಬಂದಾಗ ಯಾಕೆ ಮಾತಾಡಲಿಲ್ಲ, ಇವತ್ತು ಯಾಕೆ ಮಾತಾಡ್ತಾರೆ ಗೌರಿ ಲಂಕೇಶ್ ವಿಚಾರ ಅಂದರೆ, ಅದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ. ಅವ್ರು ಕೇಳಿದ ಪ್ರಶ್ನೆ ತಪ್ಪೇನಿದೆ? ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಕಾಶ್ ರಾಯ್ ಅವರು ಶಾಸಕನೂ ಅಲ್ಲ, ಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯ ಅಲ್ಲ, ಇನ್ನೊಂದು ಅಲ್ಲ, ಒಬ್ಬ ನಟ. ಅವರನ್ನ ಫಾಲೋ ಮಾಡುವಂತ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರೀಗ ನೋಡಿ, ಅವರು ಹೇಳ್ತೀನಿ, ಅವರು ಗೌರಿ ಲಂಕೇಶ್ ವಿಚಾರದಲ್ಲಿ, ಅದು ಗೌರಿ ಲಂಕೇಶ್ ಹತ್ಯೆ ಆದ ನಂತರ ಕೆಲವು ವ್ಯಕ್ತಿಗಳು, ನಾನು ಇವರೇ ಅವರೇ ಅಂತ ಹೇಳಕ್ ಹೋಗಲ್ಲ, ಕೆಲವು ವ್ಯಕ್ತಿಗಳು ನಡ್ಕೊಂಡಂತ ರೀತಿ, ಫೇಸ್ಬುಕ್ ಅಲ್ಲಿ ಇರ್ಬೋದು, ಟ್ವಿಟರ್ ಅಲ್ಲಿ ಇರ್ಬೋದು, ಅವ್ರು ನಡ್ಕೊಂಡಂತ ರೀತಿ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಅವ್ರು ಪ್ರತಿಕ್ರಿಯಿಸಿದ್ದಾರೆ ಕಾವೇರಿ ವಿಷಯದಲ್ಲಿ. ನೋಡಿ, ಕಾವೇರಿ ವಿಚಾರವೇ ಬೇರೆ, ಈ ವಿಚಾರ ಮಿಕ್ಸ್ ಮಾಡೋದು ಬೇಡ. ಇದು ಕಂಪ್ಲೀಟ್ಲಿ ಲಾ ಅಂಡ್ ಆರ್ಡರ್ ವಿಚಾರ. ಅಂತಾರಾಜ್ಯ ಸಮಸ್ಯೆಗಳು ಬೇರೆ, ಸಾಧ್ಯ ಆಗುತ್ತೆ, ಇಂಟಾಲರೆನ್ಸ್ ಬೇರೆ, ಇದು ಇಂಟಾಲರೆನ್ಸ್ ಅಲ್ಲ, ಇದು ಅಸಂಶಿತ ವಿಚಾರ ಬರ್ತದೆ. ನೋಡಿ, ಕಾವೇರಿ ವಿಚಾರದಲ್ಲಿ ಅವರ ಕನ್ನಡಿಗನಾಗಿ ಕಾವೇರಿ ವಿಚಾರನೂ ಮಾತಾಡಬೇಕಾಗ್ತದೆ. ಹೇಳಿಲ್ಲ, ಆದರೆ ಈಗ ಬರ್ತಾ ಇದ್ದೀರಾ, ನಾನು ಹೇಳ್ತೀನಿ ಕೇಳಿ. ತಮಿಳುನಾಡಿನಲ್ಲಿ ವಿಚಾರದಲ್ಲಿ, ತಮಿಳುನಾಡಿನಲ್ಲಿ ಬಿಸ್ನೆಸ್ ಇದೆ, ಅದಕ್ಕೆ ಲಾಸ್ ಆಗಬಾರದು ಅನ್ನೋದಕ್ಕೋಸ್ಕರ ಕಾವೇರಿ ಹಿಂದೆ ನಟನಾಗಿ ಕನ್ನಡ ಭಾಷೆ ಪರಾನ ಮಾತಾಡಬೇಕು. ಯಾವ್ದು ಮಾತಾಡ್ಲಿಲ್ಲ, ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹಕ್ಕಿದೆ, ಯಾವಾಗ ಬೇಕು ಅವ್ರು ಮಾತಾಡ್ಲಿಕ್ಕೆ ಮಾತಾಡ್ಲೇಬೇಕು ಅಂತ ಕಡ್ಡಾಯ ಏನು ಇಲ್ಲ. ನಾನು ಕೇಳಿ, ಕಡ್ಡಾಯ ಇದೆಯಾ ಪ್ರಜಾಪ್ರಭುತ್ವದಲ್ಲಿ ಇಂಥ ವಿಚಾರದ ಬಗ್ಗೆ ಮಾತಾಡ್ಲೇಬೇಕು? ನಟ ಅಲ್ಲ ಅಂತ ಹೇಳಕ್ಕಾಗ್ತದ? ನನ್ನ ಕ್ವಶನ್ ನೀವು ಅದನ್ನ ಚಂಜಿ ಬೇರೆ ಕಡೆ ಚಸ್ತಾ ಇದ್ದೀರಾ. ನಾನು ಕೇಳ್ತಾ ಇದ್ದಿದ್ದು, ಪ್ರಧಾನಮಂತ್ರಿಗಳು ಒಬ್ಬ ನಟನಾಕಾರ, ಹೇಳಲ್ಲ ನಿಮ್ಗೆ ಪ್ರಕಾಶ್ ರೈ ಅವರು ಹೇಳಿದಂತ ರೀತಿ ನೋಡಿದಾಗ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅಂದ್ರೆ, ಯಾಕೆ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು, ನಾನು ಒಬ್ಬ ನಾಗರಿಕನಾಗಿ ಕೇಳ್ತಾ ಇದ್ದೇನೆ, ಯಾಕೆ ಮೌನ ವಹಿಸಿದ್ರು ಗೌರಿ ಲಂಕೇಶ್ ವಿಚಾರದಲ್ಲಿ ಕೇಳಿದ್ರು? ನಮ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಗಿರಿಧರ್ ಉಪಾಧ್ಯಾಯ ಅವರು ನಮ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಗಿರಿಧರ್ ಉಪಾಧ್ಯಾಯ ಅವರೇ, ಈಗ ಕಾಂಗ್ರೆಸ್ ಕೇಳ್ತಾ ಇದೆ ಯಾಕೆ ಮೌನ ವಹಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರಿ ಹತ್ಯೆ ಪ್ರಕರಣದಲ್ಲಿ ಅಂತೇಳಿ. ಎಲ್ಲರೂ ಕೇಳ್ತಾ ಇರುವಂತಹ ಒಂದೇ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಮೌನವನ್ನ ವಹಿಸಿದ್ದಾರೆ ಅಂತ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ದೇಶದ ಪ್ರಧಾನಿ, ಈ ದೇಶದಲ್ಲಿ 29 ರಾಜ್ಯ ಇದೆ, ಯಾವುದೋ ಎಲ್ಲಾ ರಾಜ್ಯದಲ್ಲೂ ಪ್ರತಿದಿನ ಕೊಲೆ ಸುಲಿಗೆ ಎಲ್ಲ ಆಗೋದಿದೆ, ಪೊಲಿಟಿಕಲ್ ಮರ್ಡರ್ಸ್ ಆಗುತ್ತೆ, ಪ್ರತಿಯೊಂದ್ರ ಬಗ್ಗೆನು ಪ್ರಧಾನಮಂತ್ರಿ ಮಾತಾಡ್ಬೇಕಾ? ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ರಾಜೀವ್ ಚಂದ್ರಶೇಖರ್ ಅವರು ಅಲ್ಲಿ ಕಸ ಗುಡಿಸ್ತಾರೆ, ಅದಕ್ಕೆ ರೀಟ್ವೀಟ್ ಮಾಡ್ತಾರೆ.
ನಮ್ಮ ಪ್ರಧಾನಿಗಳು ಅಷ್ಟೊಂದು ವಿಶಾಲ ಹೃದಯ ಇರ್ತಕ್ಕಂತ ನಮ್ಮ ಪ್ರಧಾನಿ ಅಂತ ನಾನು ಹೇಳ್ತಾ ಇದೀನಿ. ರಾಜೀವ್ ಚಂದ್ರಶೇಖರ್ ಅವರಿಗೆ ಸ್ಪಂದಿಸ್ತೀರಿ, ಒಂದು ಕಗ್ಗೊಲೆ ಆಗ್ತದೆ, ಒಂದು ಪತ್ರಕರ್ತರ ಕಗ್ಗೊಲೆ ಆಗ್ತದೆ. ಅದು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳಿಗೆ ಪ್ರಜಾಪ್ರಭುತ್ವ ಇರ್ತಕ್ಕಂತ ಬೆಲೆ ಇಲ್ವಾ ಅಲ್ಲಿ? ಅಲ್ಲಿ ಯಾರೋ ಈಗ ಮಾತಾಡಿದ್ರಲ್ಲ ರಾಜೀವ್ ಚಂದ್ರಶೇಖರ್ ರಿಪೀಟ್ ಮಾಡೋದು, ಅವರಿಗೆ ಒಂದ್ ಸ್ವಲ್ಪ ಜ್ಞಾನ ಇದೆಯಾ ಅಂತ ಕೇಳ್ಬಿಡಿ ಫಸ್ಟ್. ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಅಭಿಯಾನ ಕಾರ್ಯಕ್ರಮದಲ್ಲಿ ಯಾರು ಎಂಪಿಗಳಾಗಿರ್ಲಿ, ಲಕ್ಷಾಂತರ ಜನ ಈ ದೇಶದಲ್ಲಿ ಹೋರಾಟ ಮಾಡಿದ್ರು, ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದಲ್ಲಿ, ಡೆಲ್ಲಿಯಲ್ಲಿ ಪತ್ರಕರ್ತರು ಪ್ರೊಟೆಸ್ಟ್ ಮಾಡಿದ್ರು ನಿನ್ನೆ ಕೂಡ ಗೌರಿ ಲಂಕೇಶ್ ವಿಚಾರದಲ್ಲಿ ಟ್ವೀಟ್ ಮಾಡ್ಲಿಲ್ಲ ಪ್ರಧಾನಮಂತ್ರಿಗಳು. ಯಾಕೆ ಅಂತ ಕೇಳ್ತಾ ಇದ್ದೀನಿ, ನಮ್ಮ ದೇಶದ ನಾನು ಬಿಜೆಪಿ ಪ್ರಧಾನಮಂತ್ರಿ ಅಂತ ಕೇಳ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿ ಕೇಳ್ತಾ ಇದ್ದೀನಿ. ಎಲ್ಲ ವಿಚಾರದಲ್ಲಿ ಅವರು ಆ ಕಾಳಜಿ ಯಾಕಿಲ್ಲ ಅಂತ ಮಾತ್ರ ಪ್ರಶ್ನೆ. ರಾಜಕೀಯ ಮಾತಾಡಿದ್ರಲ್ಲ, ಇವ್ರ ಮೂರ್ಖತನ ನೋಡಿ ನಗು ಬರ್ತಾ ಇದೆ. ಕೇರಳದಲ್ಲಿ ಪ್ರತಿ ತಿಂಗಳು ಒಬ್ಬರೊಬ್ಬರನ್ನ ಕೊಲ್ತಾ ಇದ್ದಾರೆ. ಪ್ರಧಾನಮಂತ್ರಿ ಅವ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ? ಮಾತಾಡ್ಲಿಲ್ಲ. ಯಾಕಂದ್ರೆ ಅಲ್ಲಿನ ವಿಚಾರ ಅವರೇ ನೋಡ್ಕೊಳ್ಬೇಕು. ಬಿಜೆಪಿ ಅವ್ರು ಆರ್ ಎಸ್ ಎಸ್ ಅವ್ರ ಹತ್ಯೆಗೆ ಈಡಾಗ್ತಾ ಇದಾರೆ. ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನನ್ಗೆ. ನಾನು ಹೇಳ್ತೀನಿ, ನಾನು ಭಾರತ ಪ್ರಜೆ ಆಗಿ ಬಿಜೆಪಿ ಹಿಂದೂಗಳ ಕೊಲೆ ಆದ್ರೂ ನಾವು ಖಂಡಿಸಬೇಕಾಗ್ತದೆ, ನಾನು ಕೊಲೆ ಆದ್ರೂ ಖಂಡಿಸಬೇಕಾಗ್ತದೆ. ರಾಜಕೀಯ ಬಣ್ಣ ಬಳಸ್ತಕ್ಕದ್ದು ಸರಿ ಇಲ್ಲ. ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನೋ ಟ್ವೀಟ್ ಮಾಡಿ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳಿದ್ರೆ ಯಾರ ಜೀವ ಆದ್ರೂ ಕೂಡ ಅದು ಕೊಲೆ ಆದ್ರೆ ಅದನ್ನ ನಾವು ಖಂಡಿಸಬೇಕಾಗ್ತದೆ. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಇವರು? ನೀವು ನನಗೆ ಹೇಳಿ, ನೀವು ಕಾಂಗ್ರೆಸ್ ಲೀಡರ್ ಆಗಿ ನೀವು ನನಗೆ ಹೇಳಿ, ಕಳೆದ ಮೂರು ವಾರದಿಂದ ಏನ್ ಮಾಡ್ತಾ ಇದ್ದೀರಾ ನೀವು? ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರನ್ನ ಹಿಡಿದಾಕ್ತಾರ ನೀವು? ನಾಚಿಕೆ ಆಗ್ಬೇಕು ನಿಮಗೆ, ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನೀವು ಸರಿಯಾದ ಪದ ಯೂಸ್ ಮಾಡಿಲ್ಲ ಅಂದ್ರೆ ಅರ್ಥ ಆಗ್ತದೆ ನೀವು ಯಾವ ನಾಯಕತ್ವ ವಹಿಸ್ಕೊಂಡು ಮಾತಾಡ್ತೀರಿ ಅಂತ ಹೇಳಿ. ಒಂದ್ ನಿಮಿಷ ಗಿರಿಧರ್ ಉಪಾಧ್ಯಾಯ ಒಂದೇ ನಿಮಿಷ ನಾಚಿಕೆ ಆಗ್ಬೇಕು. ಒಂದು 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 ಗಿರಿಧರ್ ಉಪಾಧ್ಯಾಯ ಒಂದ್ ನಿಮಿಷ, ಒಂದು ಟಿವಿ ಚಾನಲ್ ಮಾತಾಡ್ತಾ ರೀತಿಯೇ ಗೊತ್ತಿಲ್ಲ ನಿಮ್ಗೆ. ಒಂದ್ ಸೆಕೆಂಡ್, ಪ್ರಧಾನಮಂತ್ರಿ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ? ನಾನು ಪ್ರಧಾನಮಂತ್ರಿ ಗೌರವದಿಂದ ಮಾತಾಡ್ತಕ್ಕಂಥವ್ರಾಗರಿಕನಾಗಿ ನಮ್ಮ ಪ್ರಧಾನಿ ಅಂತ ಹೇಳ್ತೀನಿ. ನಿಮ್ಮ ತರ ಅವೇಕಿತರಿಂದ ಮಾತಾಡ್ತಕ್ಕಂಥವ್ರಲ್ಲ ನಾವು. ಗೃಹಮಂತ್ರಿಗೆ ಅವ್ರ ಹತ್ರ ಕೇಳಿ ಮೊದ್ಲು, ಪ್ರಧಾನಮಂತ್ರಿ ಹತ್ರ ಮಾತಾಡ್ಬೇಕಂತ. ನಾನು ಪ್ರಧಾನಮಂತ್ರಿ ಗೌರವದಿಂದ ಮಾತಾಡ್ತೀನಿ, ನಾನು ದೇಶದ ಪ್ರಜೆ. ಆ ಪ್ರಶ್ನೆ ಕೇಳಿ ಹಾಕಿದೆ ಅವ್ರ ರೈ ಅವ್ರು ಕೇಳಿರ್ತಕ್ಕಂಥ ಯಾಕೆ ಮೌನ ವಹಿಸಿದಾರೆ ಅಂತ ಕೇಳಿದ್ರೆ ಇಷ್ಟೆಲ್ಲ ಅವಾಂತರ ಯಾಕೆ ಅಂತ ನನ್ನ ಪ್ರಶ್ನೆ. ಏನ್ ಮಾತಾಡ್ತೀರಾ? ಒಂದ್ ನಿಮಿಷ ಗಿರಿಧರ್ ಉಪಾಧ್ಯಾಯ ಅವರು, ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ, ನಿಮ್ಮ ಪ್ರಶ್ನೆಗೆ ನಾನು ಬರ್ತೀನಿ. ಒಂದ್ ನಿಮಿಷ ಗಿರಿಧರ್ ಉಪಾಧ್ಯಾಯ ಅವರೇ, ನಿಮ್ಮ ಪ್ರಶ್ನೆಗೆ ನಾನು ಬರ್ತೀನಿ. ಅನಂತ್ ನಾಯಕರು, ನೀವು ಅದಕ್ಕೆ ಉತ್ತರವನ್ನು ಕೊಡಿ. ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದ್ದಕ್ಕೆ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಬೇಕಾಗಿತ್ತು ಅಲ್ವಾ? ಅದ್ರ ಬಗ್ಗೆ ಧ್ವನಿಯನ್ನ ಎತ್ತಬೇಕಾಗಿತ್ತು ಅಲ್ವಾ? ಒಪ್ಕೊಳ್ತೀನಿ, ಪ್ರಧಾನಮಂತ್ರಿಗಳು ಅದಕ್ಕೆ ಟ್ವೀಟ್ ಅನ್ನ ಮಾಡಬೇಕಾಗಿತ್ತು, ಮೌನವನ್ನ ಮುರಿದು ಮಾತಾಡಬೇಕಾಗಿತ್ತು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ ಸರ್. ಒಂದ್ ನಿಮಿಷ, ಗೌರಿ ಲಂಕೇಶ್ ಕೇವಲ ಆರ್ಡಿನರಿ ಒಂದು ಪಕ್ಷದ ಕಾರ್ಯಕರ್ತ ಅಲ್ಲ, ನಾನು ಹೇಳ್ತಾ ಇಲ್ಲ ಸರ್, ಹಿರಿಯ ಪತ್ರಕರ್ತೆಯವರು, ಹೋರಾಟವನ್ನ ಮಾಡಿದಂತವರು, ಅವ್ರ ಬಗ್ಗೆ ಗೌರವ ಎಲ್ಲರಿಗೂ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕೇಳ್ತಾರ ಸಿಂಪಲ್ ಪ್ರಶ್ನೆ, ಪ್ರಧಾನಿ ಮೋದಿ ಅವರು ಮಾಡಬೇಕಾಗಿತ್ತು ಮಾಡಲಿಲ್ಲ, ಒಪ್ಕೊಳ್ತೇನೆ, ನಾನು ಒಪ್ಕೊಳ್ತೇನೆ ಅದಿಲ್ಲ ಅಂತಲ್ಲ. ಎಲ್ಲಾದರೂ ಮುಖ್ಯಮಂತ್ರಿಗಳು ಒಂದು ಸಲ ಆದ್ರೂ ದೇಶದಲ್ಲಿ ಸೈನಿಕರು ಸಾಯ್ತಾ ಇದ್ದಾರೆ, ಗಡಿಯಲ್ಲಿ ದಿನಕ್ಕೆ 10 ಜನ ಸತ್ತೋಗ್ತಾರೆ, ಹತ್ಯೆ ಆಗುತ್ತೆ ಅವರದು, ಸಂತಾಪ ಸೂಚಿಸಿದ್ರ? ಖಂಡಿತ. ಮಂಗಳೂರಿನಲ್ಲಿ ಕೊಲೆ ಆಗುತ್ತೆ ಹಿಂದೂ ಸಂಘಟನೆಗಳದ್ದು, ಯಾವತ್ತಾದರೂ ಸಂತಾಪವನ್ನು ಸೂಚಿಸಿದ್ರ? ಈ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಒಂದು ಹೇಳ್ತೀನಿ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಇಂತಹ ಹತ್ಯೆಗಳನ್ನ ಖಂಡಿಸಿದ್ದಾರೆ. ಎಲ್ಲಿ? ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂವದಲ್ಲಿ ಆಗಿದ್ದು ಖಂಡಿಸಿದ್ದಾರೆ. ಮತ್ತೆ ನಮ್ಮ ನಮ್ಮ ಸೈನಿಕರ ಮೇಲೆ ಆಗಿರ್ತಕ್ಕಂಥ ವಿಚಾರಗಳು ಕೂಡ ನನ್ನದು ದಾಖಲೆ ಇದೆ, ಬೇಕಾದ್ರೆ ಕೊಡ್ತೀನಿ. ನಾಗರಾಜ ಖಂಡಿತವಾಗ್ಲೂ ಕೊಡ್ತೀನಿ. ಗೂಗಲ್ ಮಾಡಿದ್ರೆ ಸೈನಿಕರ ವಿಚಾರ ಯಾರೇ ಕೊಲೆ ಆದ್ರೂ ಕೂಡ ಯಾವುದೇ ಅದು ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಕೊಲೆ ಆದ್ರೆ ಹತ್ಯೆ ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿಸಿದ್ದಾರೆ, ಖಂಡಿಸ್ತಾರೆ. ಅನಂತ್ ನಾಯಕರು, ಮಂಗಳೂರಲ್ಲಿ ಇದೇ ರೀತಿಯಾಗಿ ಕೊಲೆ ಆದಾಗ ಮುಖ್ಯಮಂತ್ರಿಗಳು ಹೇಳೋದು ಕೋಮು ಗಲಭೆಯನ್ನ ಸೃಷ್ಟಿಸೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಆ ಕೊಲೆ ಆಗಿರೋದ್ರ ಬಗ್ಗೆ ಏನಾದ್ರೂ ಒಂದಿಷ್ಟು ಖಂಡನೆಯನ್ನ ವ್ಯಕ್ತಪಡಿಸಿದ್ರ ಮುಖ್ಯಮಂತ್ರಿಗಳು? ನಡೇ ಮುಖ್ಯಮಂತ್ರಿಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದು, ವಿರೋಧ ಮಾಡಿದ್ದು, ಅದು ರಾಜಕೀಯ ಹೇಳಿಕೆಗಳು ಅನೇಕ ಸಲ ನಾವು ನೀವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ಪ್ರಶ್ನೆ ಇರೋದು,
ಪ್ರಕಾಶ್ ರೈ ಮತ್ತು ಮೋದಿಯವರ ಪ್ರಶ್ನೆ ಕೇಳಿಸ್ಕೊಳ್ಳಿ, ಅದೇ ಪ್ರಶ್ನೆ ಇಲ್ಲಿ ಕೇಳಿಸ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಕಾಶ್ ರೈ ಅವರು ನಿನ್ನೆ DYFI ಯುವಜನರ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಮಾತಾಡಿದಂಥ ಮಾತು ಒಬ್ಬ ಹಿರಿಯ ಪತ್ರಕರ್ತೆಯ ಕೊಲೆಯಾಗಿದೆ. ಕೊಲೆಗೆ ಯಾರು ಯಾರು ಅಂತಂದೇಳಿ ಇನ್ನೂ ಪತ್ತೆ ಆಗಲಿಲ್ಲ, ಆದರೆ ಕೊಲೆಯನ್ನು ಸಂಭ್ರಮಿಸ್ತಿರೋರು ಯಾರಂತಂದೇಳಿ ಗೊತ್ತಾಗ್ಬಿಟ್ಟಿದೆ. ಅವರು ಎಲ್ಲರ ಹಿನ್ನೆಲೆಯೂ ಕೂಡ ಸಂಘ ಪರಿವಾರ BJP ಮತ್ತು ಮೋದಿಯವರ ಫಾಲೋವರ್ಸ್ ಅವ್ರು ಹೌದು. ಆದರೆ ಯಾವುದ್ಯಾವುದೋ ವಿಚಾರಕ್ಕೆ ಮೋದಿಯವರು ಟ್ವೀಟ್ ಮಾಡ್ತಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೌನವಾಗಿದ್ದಾರೆ. ಇದನ್ನು ನೋಡಿದರೆ ಅದ್ಭುತ ನಟನೆಯನ್ನು ಮಾಡ್ತಾ ಇದ್ದಾರೆ ಅಂತಂದೇಳಿ ಗೊತ್ತಾಗ್ತಾ ಇದೆ ನನಗೆ. ಈ ಎಷ್ಟೊಂದು ಪ್ರಶಸ್ತಿ, 5-6 ಪ್ರಶಸ್ತಿಗಳು ಬಂದಿದ್ದಾವೆ, ಅವ್ರ ನಟನೆ ನೋಡಿಬಿಟ್ರೆ ಅವ್ರಿಗೆ ಈ ಪ್ರಶಸ್ತಿಗಳನ್ನ ಹಿಂದಿರುಗಿಸ್ಬಿಡಬಹುದು ಅಂತ ಅನಂತ ನಾಯಕ್ ಅವರೇ ಅನಂತ ನಾಯಕ್ ಅವರೇ ಇದೇ ರೀತಿಯಾಗಿ DK ರವಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಾಗ ಅವರು ಹೊರಗಡೆ ಬಂದು ನಿಮ್ಮ ಜಾರ್ಜ್ ಗೃಹ ಸಚಿವರು ಹೇಳ್ತಾರೆ ಇದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ಮೋದಿ ಹೇಳಬೇಕಾಗಿಲ್ಲ, ಇದನ್ನ ಇವರೇ ಮಾಡಿದ್ರು ಅಂತ ಅದನ್ನ ಹೇಳಬೇಕಾಗಿಲ್ಲ. ನೀವು ಸರಿಯಾಗಿ ಸರ್ ಹೇಳಿದ್ದು ಹತ್ಯೆ ಕೋರರ ಪರವಾಗಿ ಅಂತಂದಲ್ಲ, ಹತ್ಯೆಯನ್ನ ಮಾಡಿದ ನಂತರದಲ್ಲಿ ಸಂಭ್ರಮ ಮಾಡ್ತಾ ಇರುವಂತ BJP ಸಂಘ ಪರಿವಾರದ ಪುಡಾರಿಗಳನ್ನ ನಿಯಂತ್ರಣ ಮಾಡೋದಕ್ಕಾದ್ರೂ ಅವರು ಟ್ವೀಟ್ ಮಾಡಬೇಕಾಗಿತ್ತು. ಇಡೀ ಪೊಲೀಸ್ ಇಲಾಖೆ, ನಾನು ಖುದ್ದಾಗಿ 120 ಜನ ಸಂಘ ಪರಿವಾರದ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಗೌರಿ ಹತ್ಯೆಯನ್ನು ಸಂಭ್ರಮ ಲಿಸ್ಟ್ ಕೊಟ್ಟಿದ್ದೀವಿ, ಅವರನ್ನ ಒಂದು ಒಳಗಡೆ ಹಾಕಿ ಸರ್, ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ನೋಡಿ, ರಾಜ್ಯ ಸರ್ಕಾರದ ಪೊಲೀಸರು ನಿರ್ಲಕ್ಷ್ಯತರ ಎಷ್ಟು ಕಾರಣ ಇದೆಯೋ, BJP ಪ್ರಧಾನಮಂತ್ರಿಗಳು ಬಾಯಿ ಮುಚ್ಚಿಕೊಳ್ಳುವ ಮುಖಾಂತರ ಅವರ ಕಿಡಿಗೇಡಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸಾವಿನ ಸಂಭ್ರಮಿಸ್ತಾರೆ ಯಾರಾದ್ರು ಸರ್? ಅನಂತ್ ನನ್ನ ವೈರಿಗಳು ಸತ್ರ ಸಿಹಿ ಹಂಚ್ತೀವಾ? ವೈರಿಗಳು ಸತ್ರ ಪಟಾಕಿಗಳನ್ನ ಹಚ್ತೀವಾ? ನನ್ನ ಮೊಬೈಲ್ ಅನ್ನ ನನ್ನ ಕಂಪ್ಯೂಟರ್ ದುರ್ಬಳಕೆ ಮಾಡ್ಕೊಂಡು ಇನ್ನೊಂದು ಸಾವಿನಲ್ಲಿ ಮಜಾ ತಗೊಳ್ತೀವಾ? ಇದೇ BJP ಸಂಸ್ಕೃತಿ, ಇದು ಹಿಂದೂ ಸಂಸ್ಕೃತಿ, ಯಾರು ಕಲ್ಸ್ಕೊಂಡಿದ್ದೀನ? ಇದ್ರ ಬಗ್ಗೆ ಮಾತಾಡಬೇಕಾಗಿ ಪ್ರಕಾಶ್ ಹೇಳ್ತಾರೆ. ಪ್ರಕಾಶ್ ರೈ ಹೇಳಿದ್ದು ಇಡೀ ಕರ್ನಾಟಕ ರಾಜ್ಯದ 6 ಕೋಟಿ ಕನ್ನಡಿಗರ ಭಾವನೆ ಅವರು ಹೇಳಿದ್ದಾರೆ. ಪ್ರಕಾಶ್ ಅನಂತ ನಾಯಕ್ ಅವರೇ, ನಾನು ಹೇಳುವಂತದ್ದು ಕೇಳ್ಕೊಳ್ಳಿ. ಪ್ರಕಾಶ್ ರೈ ಅವರು ಕಾವೇರಿ ವಿಷಯದಲ್ಲಿ ಕುತ್ಕೊಂಡು ಬಾಯಿ ಮುಚ್ಕೊಂಡು ನಾನು ನಟ ಅಂತ ಹೇಳ್ತಾರೆ, ನಟ ಪ್ರಧಾನಮಂತ್ರಿ ಗೋವಾದಲ್ಲಿ ಕನ್ನಡಿಗರನ್ನ ಗೋವಾದಲ್ಲಿ ಗಿರಿಧರ್ ಉಪಾಧ್ಯಾಯ, ನೀವು ಹಾಗೆ ನನ್ನ ಜೊತೆಗೆ ಸಂಪರ್ಕದಲ್ಲಿ, ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಮುಂದುವರಿಸ್ತೀನಿ, ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ಹಾಗಿದ್ರೆ ಎಲ್ಲರೂ ಕೂಡ ಬೆರಳು ಮಾಡುದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಬೇಕಾಗಿತ್ತು, ಮೌನವನ್ನ ಮುರಿಬೇಕಾಗಿತ್ತು ಅನ್ನೋದನ್ನ ಹೇಳ್ತಾರೆ. ರಾಜ್ಯ ಸರ್ಕಾರವನ್ನು BJP ಸಂಘಟನೆಯ BJP ಚಳವಳಿಯ BJP ಸಂಘಟನೆಯ ಕಿಡಿಗೇಡಿಗಳು ಬಂದು ಸಾವನ್ನ ಸಂಭ್ರಮಿಸುತ್ತಾರೆ ಅಂತಂದ್ರೆ ಯಾರು ನಿಯಂತ್ರಿಸಬೇಕು? ಅವರ ಬಗ್ಗೆ ಚರ್ಚೆನ ಮಾಡಿ ವಿರುದ್ಧ ಉಪಾಧ್ಯಾಯ ಅವರ ಜೊತೆಗೆ ಹಾಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಯಾಕೆ ಪದೇ ಪದೇ ಈ ಹತ್ಯೆ ವಿಷಯದಲ್ಲಿ ಪ್ರಧಾನಿ ಮೋದಿ ಅವರನ್ನೇ ಬೈತಾ ಇದ್ದಾರೆ, ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ? ಪ್ರಧಾನಿ ಮೋದಿ ಅವರು ಒಂದು ಟ್ವೀಟ್ ಅನ್ನ ಮಾಡಿಬಿಡ್ಬೋದಾಗಿತ್ತಲ್ಲ, ಇದು ಖಂಡನೀಯ, ಈ ರೀತಿ ಆಗಬಾರ್ದಾಗಿತ್ತು. ಅಲ್ಲ, ನಂದೊಂದು ಸಿಂಪಲ್ ಪ್ರಶ್ನೆ ಅರುಣ್. ಎಸ್ ಪ್ಲೀಸ್. ಕೇರಳದಲ್ಲಿ ಕಳೆದ 2 ವರ್ಷದಿಂದ ನಮ್ಮ ಕಾರ್ಯಕರ್ತರು 20 ಜನರಿಗಿಂತ ಹೆಚ್ಚು ಹತ್ಯೆ ಆಗಿದೆ. ಪ್ರಧಾನ ಮೋದಿ ಅವರು ಅವ್ರ ಬಗ್ಗೆನೂ ಏನು ಖಂಡನೆ ಮಾಡಿ ಏನು ಇದು ಮಾಡಲಿಲ್ಲ, ಯಾಕಂದ್ರೆ ಹಿ ಹ್ಯಾಸ್ ಮೋರ್ ರೆಸ್ಪಾನ್ಸಿಬಲ್ ಜಾಬ್ ಟು ಡೂ. ಅರ್ಥ ಆಯ್ತಲ್ಲ ನಿಮಗೆ? ನಮಗೆ ಗೌರಿ ಲಂಕೇಶ್ ಬಹಳ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಬೋದು ಕರ್ನಾಟಕದಲ್ಲಿ. ಈ ರೀತಿಯಾದಂತ ಇನ್ನೊಬ್ಬ ಪತ್ರಕರ್ತನ ಹತ್ಯೆ ಮೊನ್ನೆ ತ್ರಿಪುರದಲ್ಲಿ ಆಯ್ತು, ಇದೇ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಮಾಡಿತ್ತು. ಏನ್ ಮಾತಾಡ್ತೀರಿ? ಸುಮ್ನೆ ಮಾತಾಡಿ, ಸುಮ್ನೆ ಮಾತಾಡೋದಲ್ಲ. ವಿಷಾಧಾರಿತವಾಗಿ ಚರ್ಚೆಯನ್ನ ಆರೋಗ್ಯಕರವಾಗಿ ಮಾತಾಡಿ. ನೀವು ಬಳಸೋ ಶಬ್ದಗಳನ್ನ ಸ್ವಲ್ಪ ಆ ಶಬ್ದಗಳ ಮೇಲೆ ಎಚ್ಚರಿಕೆ ಇಟ್ಕೊಂಡು ಬಳಸಿ. ಜವಾಬ್ದಾರಿ ಪಕ್ಷವನ್ನು ಪ್ರತಿನಿಧಿಸೋರು ನೀವು, ಸ್ವಲ್ಪ ಒಂದು ಮಾತಾಡುವಂತಹ ಭಾಷೆಯನ್ನ ಸರಿಯಾಗಿ ಕಲಿತ್ಕೊಳ್ಳಿ. ಆ ನಂತರದಲ್ಲಿ ರಾಜಕಾರಣವನ್ನು ಮಾತಾಡೋಣ. ರಾಜಕಾರಣವನ್ನು ಎಲ್ಲ ಸಂದರ್ಭದಲ್ಲಿ ಮಾತಾಡೋದಕ್ಕಾಗೋದಿಲ್ಲ.
ನನ್ನ ಹತ್ರ ಕಲಿಬೇಡ್ರಿ, ನಾನೇನ್ ಭಾಷಾ ಪಂಡಿತರಲ್ಲ, ನಿಮ್ಮಲ್ಲಿ ಪಂಡಿತರಿದಾರ, ಅವ್ರ ತರ ಕಲ್ತ್ಕೊಂಡ್ ಸರಿಯಾಗಿ ಮಾತಾಡೋದು ಕಲ್ತ್ಕೊಡ್ರಿ. ನಿಮ್ಗಳ್ದು ಸಮಸ್ಯೆ ದಯವಿಟ್ಟು ವೈಯಕ್ತಿಕ ಟೀಕೆಗಳು ಬೇಡ, ದಯವಿಟ್ಟು ಪ್ಲೀಸ್. ಪ್ರಕಾಶ್ ರಾಜು, ಪ್ರಕಾಶ್ ರೈ ಅವರಿಗೆ ಒಂದೇ ಪ್ರಶ್ನೆ. ಅವರು ಅವರ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಪ್ರಶಾಂತ್ ಭೂಷಣ್ ಅಂತ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾನೆ. ಆ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ, ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ನಾವು ಪ್ಲೆಬಿಸೈಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಾನೆ, ದೇಶದ್ರೋಹಿ ಒಂದ್ ವಿಚಾರ ಹೇಳ್ತಾನೆ. ಹಾಗಾದ್ರೆ ಅವ್ರು ಅದನ್ನ ಒಪ್ಪದಾಗ ಏನಾ ಫಾಲೋ ಮಾಡ್ತಾ ಇದಾರಲ್ಲ ಪ್ರಶಾಂತ್, ಪ್ರಧಾನಿ ಅವ್ರ ಜೊತೆ ಟ್ವಿಟರ್ ಅಲ್ಲೂ ಕೂಡ ಭಯೋತ್ಪಾದಕ ಸಂಘಟನೆ ಜೊತೆ ಲಿಂಕ್ ಇರೋರು ಇರ್ಬೋದು, ಅದಕ್ಕಲ್ಲ ಈ ವಿಷಯದ ಬಗ್ಗೆ ಮಾತಾಡ್ರಿ, ಈ ಇಶ್ಯೂ ಬಗ್ಗೆ ಮಾತಾಡ್ರಿ. ಗಿರಿಧರ್ ಉಪಾಧ್ಯ ಅವರೇ, ಕಡಿಮೆ ಟೈಮ್ ಒಂದ್ ನಿಮಿಷ. ಗಿರಿಧರ್ ಉಪಾಧ್ಯ ಅವರೇ, ನಾನೊಂದು ಸ್ಟ್ರೇಟ್ ಪ್ರಶ್ನೆಯನ್ನ ಕೇಳಬೇಕು. ಪ್ರಕಾಶ್ ರಾಯ್ ಅವರು ಮೋದಿ ಮೌನವಾಗಿರುವುದಕ್ಕೆ ಆಕ್ರೋಶವನ್ನ ಹೊರಹಾಕ್ತಾರೆ, ಹೌದಾ? ಓಕೆ. ಆದ್ರೆ ಪ್ರತಾಪ್ ಸಿಂಹ ಅವರು ಯಾಕೆ ಟೀಕೆಯನ್ನ ಮಾಡಬೇಕು ಪ್ರಕಾಶ್ ರಾಯ್ ಅವರ ಬಗ್ಗೆ, ಇದು ಯಾವ ಶೋಭೆ ತರುತ್ತೆ ಅಂತ? ಅಲ್ಲ, ವೈಯಕ್ತಿಕವಾಗಿ ನಾವೇನ್ ಟೀಕೆ ಮಾಡಲಿಲ್ಲ, ನಾನು ಹೇಳ್ತಾ ಇರೋದು ನಿಮ್ಮ ಪಕ್ಷದ ಸದಾ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ಅವರೇ ಮಾತಾಡಿದ್ದಾರೆ. ಅನಗತ್ಯವಾಗಿ ಪ್ರಕಾಶ್ ರೈ ಅವರ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಅನಗತ್ಯವಾಗಿ ಅವರ ಹೆಂಡತಿ ಮಕ್ಕಳು ಅವ್ರ ಖಾಸಗಿ ಬದುಕಿನ ಬಗ್ಗೆ ಮಾತಾಡೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಖಾಸಗಿ ಬದುಕಿನ ಬಗ್ಗೆ ಪ್ರತಾಪ್ ಸಿಂಹ ಅವರು ಟ್ವಿಟ್ಟನ್ನ ಮಾಡ್ತಾರೆ ಪ್ರಕಾಶ್ ರೈ ಅವರ ಬಗ್ಗೆ, ಇದು ಎಷ್ಟು ಶೋಭೆ ತರುತ್ತೆ ಸರ್ ಒಬ್ಬ ಬಿಜೆಪಿ ನಾಯಕನಿಗೆ, ಸಂಸದನಿಗೆ? ಅಲ್ಲ, ನಾ ಯಾರೋ ಪ್ರತಾಪ್ ಸಿನ್ಹ ಯಾವ್ದೋ ಒಂದು ಇದನ್ನ ಶೇರ್ ಮಾಡಿದಾರಷ್ಟೇ. ನಮ್ಮ ದೇಶದ ಪಾರ್ಲಿಮೆಂಟ್ ಕಾವೇರಿ ನೀರಿನ ಹಗರಣ ಆದಾಗಿ ಎಲ್ಲಿ ಹೋಗಿದ್ದ ಈ ಮನುಷ್ಯ? ಕಾವೇರಿ ನೀರಿನ ಪ್ರಶ್ನೆ ಅಲ್ಲ, ಮಹದಾಯಿ ಪ್ರಶ್ನೆ ಬಂದಾಗ ಬಿಜೆಪಿ ಹೋಗಿದ್ರಿ, ಇವತ್ತು ಕನ್ನಡಿಗರನ್ನ ನಿಮ್ದೆ ಗೋವಾ ಸರ್ಕಾರ ಬೀದಿ ಪಾಲ್ ಮಾಡ್ತಾ ಇದೆ, ಅಲ್ಲೆಲ್ಲಿ ಹೋಗಿದ್ರಿ? ಆ ವಿಷಯ ಮತ್ತೆ ಮಾತಾಡಲ್ಲ, ಇಲ್ಲಿ ಮಾತಾಡಬೇಕಾಗಿರೋದು ಗೌರಿಯ ಹತ್ಯೆ ಆಗಿದೆ, ಕೊಲೆ ಆಗಿದೆ, ಕೊಲೆಯನ್ನ ನಿಮ್ಮ ಸಂಘ ಪರಿವಾರದ ಬಿಜೆಪಿಯ ಜನ ಸಂಭ್ರಮ ಮಾಡ್ತಾ ಇದೀರಿ, ಪಟಾಕಿ ಹಾರಿಸ್ತಾ ಇದೀರಿ, ಸಿಹಿ ಹೆಂಚ್ತಾ ಇದೀರಿ, ಇದು ಸರಿಯಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಜನರಿಗೆ ಬುದ್ಧಿ ಕಲಿಸಬೇಕಾದ ಜವಾಬ್ದಾರಿ ಹೊರಬೇಕಾಗಿರೋದು ಪ್ರಧಾನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಚುಕ್ಕಾಡಿನ ಹಿಡಿದಿರೋರು. ಹಾಗಾಗಿ ಅವ್ರು ಬಾಯಿ ಬಿಟ್ಟು ಮಾತಾಡಿದ್ರೆ ಸರಿಯಲ್ಲ, ಮಾತಾಡಿದ್ರೆ ಅವ್ರ ಜನ ಕಣ್ಣು ಹಾಕೋದು ಅನ್ನೋ ಕಾರಣಕ್ಕಾಗಿ ಯಾವ ರೀತಿ ಸಂಭ್ರಮ ಮಾಡಿದ್ರು ಅಂತ ನೋಡಿದೀರಾ ನೀವು? ನೀವು ಅಷ್ಟೆಲ್ಲ ಮಾತಾಡ್ತೀರಲ್ಲ, ಪೊಲೀಸರಿಗೆ ನಿಮ್ಮ ಎಲ್ಲರೂ ಯಾರು ಕಡಿಗಾರಿಗಳು ಮಾಡಿದ್ದಾರೆ ಅಂತಾನೆ 120 ಜನರ ಪಟ್ಟಿಯನ್ನು ಕೊಟ್ಟಿದ್ದೀರಿ, ಅದರಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿ ಮೂರ್ತಿನ ಜೈಲಿಗೆ ಕಳಿಸಿ ಮತ್ತೆ ಬಿಡುಗಡೆ ಮಾಡಿದ್ದಾರೆ. ನೀವು ಬಂದ್ರೆ ಆ ಪಟ್ಟಿಯನ್ನು ಕೊಡ್ತೀನಿ ನಿಮ್ಗೆ. ಗಿರಿಧರ್ ಉಪಾಧ್ಯಾಯ ಅವರೇ, ಗಿರಿಧರ್ ಉಪಾಧ್ಯಾಯವರು, ಇದು ಬರೀ ಟೀಕೆಗೆ ಸೀಮಿತವಾಗ್ತಾ ಇದೆ. ನಾನು ಸ್ಟ್ರೇಟ್ ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಬರ್ತೇನೆ, ಅನಂತ್ ನಾಯಕ್ ಅವರಿಗೂ ಕೇಳಕ್ ಬಯಸ್ತೇನೆ. ಯಾಕೆ ರಾಜ್ಯ ಸರ್ಕಾರವನ್ನ ನೀವು ನೇರವಾಗಿ ಕೇಳಕ್ ಸಾಧ್ಯ ಆಗ್ತಿಲ್ಲ, ಮೋದಿ ಅವರ ಬಗ್ಗೆ ಬೆರಳು ಮಾಡ್ತೀರಾ, ಆದ್ರೆ ರಾಜ್ಯ ಸರ್ಕಾರವನ್ನ ಕೇಳಕ್ ಆಗ್ತಿಲ್ವಾ? ತನಿಖೆಯನ್ನ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಅಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದಿರಿ. ನಿನ್ನೆ ಇಡೀ ರಾಜ್ಯದ ಒಳಗಡೆ ಎಲ್ಲಾ ಜಿಲ್ಲಾ ತಾಲೂಕು ಪ್ರತಿಭಟನೆ ಮಾಡಿದೀವಿ, ರಾಜ್ಯ ಸರ್ಕಾರ ಈ ತನಿಖೆಯನ್ನು ತೀವ್ರಗೊಳಿಸಬೇಕು, ಹತ್ಯೆಕೋರರನ್ನ ಪತ್ತೆ ಮಾಡಬೇಕಂತ ಒತ್ತಾಯ ಮಾಡಿದೀವಿ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅನ್ನೋ ಕಾರಣಕ್ಕೆ ನಾಳೆ 5ನೇ ತಾರೀಕು ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಯಾವ ಸರ್ಕಾರಗಳ ಮುಲಾಜಿಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂಡೋದಕ್ಕಿಲ್ಲ, ಹತ್ಯೆಕೋರರ ಪತ್ತೆ ಆಗಬೇಕು, ಅದು ಯಾವುದೇ ಸಿದ್ಧಾಂತದವರಾಗಿರಲಿ. ಥ್ಯಾಂಕ್ ಯು. ಈ ಆರ್ಭಟ ಕೇವಲ ಸ್ಟುಡಿಯೋದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಗಿರಿಧರ್ ಉಪಾಧ್ಯಾಯ ಅವರೇ, ತೇಜಸ್ವಿ ಸೂರ್ಯ ಕೂಡ ನಮ್ಮ ಜೊತೆಗೆ ಬಿಜೆಪಿ ಜಾಯ್ನ್ ಆಗ್ತಾರೆ, ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನ ನಂತರ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಹಂತಕರಿ ಸುಳಿವು ಸಿಕ್ಕಿದೆ, ಯಾರು ಅನ್ನೋದು ಗೊತ್ತಾಗಿದೆ, ಸಾಕ್ಷಿಗಳ ಸಿಕ್ಕ ನಂತರ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕಣ್ಮುಚ್ಕೊಂಡು ಕುಳ್ತಿದ್ದೀರಾ ಯಾರು ಅಂತ ಬಾಯ್ಬಿಟ್ಟು ಹೇಳಕ್ ಆಗ್ತಿಲ್ವಾ? ರಾಜಕೀಯ ಲಾಭಕ್ಕೋಸ್ಕರ ನೋಡ್ತಿದ್ರ ಚುನಾವಣೆ ಬರೋವರೆಗೂ? ಇಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ, ಒಬ್ಬರು ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಜಾಯ್ನ್ ಆಗಿದ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಚಿಂತಕಿ ಆಗಿರುವಂತಹ ಚೇತನಾ ತೀರ್ಥಹಳ್ಳಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮಂಗಳೂರಿನಿಂದಲೂ ಕೂಡ ಜಗದೀಶ್ ಶೆಣ ಅವರು ಕೂಡ ಜಾಯ್ನ್ ಆಗಿದ್ರೆ, ಬಜರಂಗ ದಳ ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ತೇಜಸ್ವಿ ಸೂರ್ಯ ಅವರು, ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇದರಲ್ಲಿ ಎಳೆದು ಎಳೆದು ತರ್ತಾ ಇದ್ದಾರೆ? ಅಲ್ಲ, ಎಳೆ ತರ್ತಾ ಇರೋರನ್ನ ಕೇಳ್ಬೇಕು ನೀವು, ನನಗೆ ನನಗೆ ಯಾಕೆ ಕೇಳ್ತಿದ್ದೀರಿ ಅದನ್ನ? ತರ್ತಾ ಇರೋ ಯಾರು ಎಳೆ ತರ್ತಾ ಇದ್ದಾರೆ ಅವ್ರನ್ನ ಅಂತ, ಯಾಕೆ ಪ್ರಧಾನಿ ಮೋದಿಯನ್ನೇ ಇದರಲ್ಲಿ ಎಳೆ ತರ್ತಾ ಇದ್ದಾರೆ ಅಂತ? ಏನೋ ಒಂದು ಕಾರಣ ಬೇಕಿದೆ ಅವರಿಗೆ. ಇವಾಗ ಅವರೆಲ್ಲ ಒಂದು ಚಲಾವಣೆಯಲ್ಲಿ ಉಳಿಯುವಂಥ ಪ್ರಮೇಯಕ್ಕೋಸ್ಕರ
ಮತ್ತೆ ಇನ್ನೊಂದು, ಇವತ್ತು ನರೇಂದ್ರ ಮೋದಿ ಅವರನ್ನ ತಾತ್ವಿಕವಾಗಿ ಬೇರೆ ಬೇರೆ ವಿಚಾರಗಳ ಮೇಲೆ ಅವರನ್ನ ವಿರೋಧ ಮಾಡೋದಕ್ಕೆ ಸಾಧ್ಯ ಆಗದಲೇ ಇರೋದ್ರಿಂದ ಇವತ್ತು ಈ ರೀತಿಯ ಹೊಸ ಹೊಸ ಇಶ್ಯೂಗಳನ್ನು, ಕಪೋಕಲ್ಪಿತ ಇಶ್ಯೂಗಳನ್ನು ಕ್ರಿಯೇಟ್ ಮಾಡಿಕೊಂಡು ವಿರೋಧ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗದಲೇ ಇರುವಂಥದ್ದು, ದೆಹಲಿಯಲ್ಲಿರುವಂಥ ನರೇಂದ್ರ ಮೋದಿಯ ಸರ್ಕಾರಕ್ಕೂ, ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲಿ ಆಗುವಂಥ ಒಂದು ದುರ್ಮರಣಕ್ಕೂ ಏನು ಸಂಬಂಧ, ಹೇಗೆ ಕಲ್ಪಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಅನ್ಕೊಳ್ತಿರೋ. ಅಲ್ಲ, ಭಾರತದಲ್ಲಿ ಒಂದು ವರ್ಷಕ್ಕೆ ಒಂದು ದಿನಕ್ಕೆ ಎಷ್ಟು ಸಾವುಗಳಾಗ್ತವೆ, ಎಷ್ಟು ರೀತಿಯ ಅನ್ಯಾಚುರಲ್ ಡೆತ್ಸ್ಗಳು ಕಾಸ್ ಆಗ್ತವೆ, ಎಲ್ಲದಕ್ಕೂ ನೀವು ಮೋದಿ ಮೋದಿ ಗೌರಿ ಲಂಕೇಶ್ ಆಗಕ್ಕೆ ಸಾಧ್ಯ ಇಲ್ಲ. ಅಲ್ಲ ಅಲ್ಲ, ನಾನು ಅದನ್ನೇ ನನ್ನ ಪ್ರಶ್ನೆ ಇರುವಂಥದ್ದು. ಈಗ ಪ್ರಕಾಶ್ ರೈ ಅವರು ಕೂಡ ಇಷ್ಟು ದಿವಸ ಕೇರಳದಲ್ಲಿ ನಡೀತಾ ಇರುವಂತಹ ಪೊಲಿಟಿಕಲ್ ಮರ್ಡರ್ಸ್ಗಳ ಬಗ್ಗೆ, ನಾನು ಲೆಫ್ಟ್ ಟು ರೈಟ್ ಅಂತ ಹೇಳ್ತಿಲ್ಲ, ಅಲ್ಲಿ ಆಗ್ತಿರುವಂತಹ ಪೊಲಿಟಿಕಲ್ ಮರ್ಡರ್ಸ್ಗಳ ಬಗ್ಗೆ ಇಷ್ಟು ದಿವಸ ಅವ್ರಿಗೆ ಎಂದೂ ಕೂಡ ಅನ್ನಿಸ್ಲಿಲ್ಲ ನಾನು ಅವಾರ್ಡ್ ವಾಪಸ್ ಕೊಡಬೇಕು ಅಂತ. ಅಲ್ಲ, ಅದೇನೋ ಒಂದ್ ದಿವಸ ಅಲ್ಲ, ಅವಾರ್ಡ್ ವಾಪಸ್ ಕೊಡ್ತೀವಿ ಅಂತ ಫಸ್ಟ್ ರಿಪೋರ್ಟ್ ಬಂತು. ಅರ್ಥ ಏನಿತ್ತು ಅಂದ್ರೆ, ನನಗಿಂತಲೂ ಕೂಡ ಹೆಚ್ಚಿನ ನಟನೆ ಮಾಡ, ನಾನು ಓದಿದ್ದೆ ಅದು ಪೇಪರ್ ನಲ್ಲಿ ಬಂದಿತ್ತು ವಾಪಸ್ ಕೊಡ್ತೀವಿ ಅಂತ, ನಂತರ ಕೊಡೋದಿಲ್ಲ ಅಂತ, ವಾಪಸ್ ಕೊಡ್ತೀನಿ ಅಂತ ಒಟ್ಟಿನಲ್ಲಿ ಕೊಡ್ತಾರೋ ಬಿಡ್ತಾರೋ, ಈಗ ಕೊಡ್ತೀನಿ ಅಂತ ಹೇಳಿಲ್ಲ. ಈಗ ಪ್ರಶಸ್ತಿಯನ್ನ ಕೊಟ್ಟಿರೋ ಪ್ರಶಸ್ತಿಯನ್ನ ಅವರೇ ಇಟ್ಟುಕೊಂಡ್ರೆ ಸಂತೋಷ, ಕೊಟ್ರು ವಾಪಸ್ಸು ಸಂತೋಷ, ಮತ್ತಷ್ಟು ಜನ ಯೋಗ್ಯರಿಗೆ ಅದನ್ನ ಮತ್ತೆ ಕೊಡ್ಬೋದು. ಆದ್ರಿಂದ ಪ್ರಶಸ್ತಿಯನ್ನು ಅವ್ರು ಇಟ್ಕೊಳ್ತಾರೋ ಬಿಡ್ತಾರೋ ಅನ್ನುವಂಥದ್ದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ವಿವೇಚನೆಗೆ ಇಲ್ಲದ ಮಾತು ಯಾವುದು ಅಂತಂದ್ರೆ, ಸಂವಿಧಾನದ ಪ್ರಕಾರ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ನೀವು ಯಾವಾಗಲೂ ಕೂಡ BJP ಆಳ್ವಿಕೆ ಮಾಡ್ತಿರುವಂತಹ ರಾಜ್ಯ ಇತ್ತು ಅಂತಂದ್ರೆ ಆ ಮುಖ್ಯಮಂತ್ರಿಯನ್ನ ಕೇಳ್ತೀರಿ, BJP ಏತರ ಪಾರ್ಟಿಗಳು ವಿಶೇಷವಾಗಿ ಕಾಂಗ್ರೆಸ್ಸು ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳು ನಡೆಸ್ತಾ ಇರುವಂತಹ ರಾಜ್ಯಗಳಿತ್ತು ಅಂತಂದ್ರೆ ಆಗ ಮಾತ್ರ ನರೇಂದ್ರ ಮೋದಿಗೆ ಬೊಟ್ಟು ಮಾಡ್ತೀರಿ. ಎಕ್ಸಾಕ್ಟ್ಲಿ ನಾನು ಕೇಳಬೇಕಾಗಿರುವಂತದ್ದೇ ಅದನ್ನ. ಚೇತನಾ ಮೇಡಮ್, ಕೇಂದ್ರದ ಕಡೆ ಬೊಟ್ಟು ಮಾಡುವಂತಹ ಚಿಂತಕರು, ಪ್ರಧಾನಿ ಮೋದಿ ಅವರನ್ನ ಕೇಳುವಂತಹ ಚಿಂತಕರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಲ್ವಾ ಅಂತ. ಈಗಾಗಲೇ ಈ ಒಂದು ತಿಂಗಳಿಂದ ಗೌರಿ ಲಂಕೇಶ್ ಹತ್ಯೆಯ ವಿಷಯಕ್ಕೆ ಈಗಾಗಲೇ ಸಾಕಷ್ಟು ಸಲ ನಾವು ಕೂಡ ಹೇಳಾಗಿದೆ. ನಾವು ಫಸ್ಟ್ ಹೇಳಿದ್ದೆ ಮುಖ್ಯಮಂತ್ರಿಯವರು ಉತ್ತರಿಸಬೇಕು, ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಖಂಡಿತ ಇಲ್ಲ. ಯಾಕೆ ನಾವು ಪ್ರಧಾನ ಮಂತ್ರಿಯವರನ್ನ ಹೆಚ್ಚು ಉಲ್ಲೇಖ ಮಾಡ್ತಿದ್ದೀವಿ ಅಂದ್ರೆ, ನಮ್ಮ ಡಿಮ್ಯಾಂಡ್ಗಳಿಗೆ, ನಮ್ಮ ಆಕ್ಷೇಪಗಳಿಗೆ ಅಥವಾ ನಮ್ಮ ಕೋರಿಕೆಗೆ ಮುಖ್ಯಮಂತ್ರಿಯವರು ಸ್ಪಂದನೆ ಕೊಟ್ಟಿದ್ದಾರೆ. ಮತ್ತೆ ಒಂದು ದಿಕ್ಕಲ್ಲಿ ನಡೀತಾ ಇದೆ, ಅವರು ಪತ್ತೆ ಕಾರ್ಯ ನಡೀತಾ ಇದೆ, ತನಿಖೆಗಳು ನಡೀತಾ ಇದೆ. ಆದ್ರೆ ಪ್ರಧಾನ ಮಂತ್ರಿಯವರ ನಡವಳಿಕೆ ಏನಿದೆ ಈ ಸಂದರ್ಭದಲ್ಲಿ, ಒಂದು ಕನಿಷ್ಠವಾದ ಒಂದು ಟ್ವೀಟ್ ಕೂಡ ಮಾಡದೇ ಇರುವಂತಹ ಒಂದು ನಡತೆ, ಮತ್ತು ಯಾಕೆ ಮಾಡಬೇಕು, ಬೇಜವಾಬ್ದಾರಿಯ ಪ್ರಶ್ನೆ, ಯಾಕೆ ಮಾಡಬೇಕು ಅನ್ನೋದು ಅತ್ಯಂತ ಬೇಜವಾಬ್ದಾರಿ. ಒಂದು ಚಿಕ್ಕ ಪ್ರೈಮರಿ ಕ್ಲಾಸ್ ಹುಡುಗಿ ಬರೆಯುವಂತಹ ಪತ್ರಕ್ಕೆ ರಿಪ್ಲೈ ಮಾಡುವಂತಹ ಪ್ರಧಾನಮಂತ್ರಿಗಳು, ಒಬ್ಬ ಜವಾಬ್ದಾರಿಯುತ ಜರ್ನಲಿಸ್ಟ್ ಕೊಲೆಯಾಗಿದೆ ಇಂತಹ ಸಂದರ್ಭದಲ್ಲಿ. ಓಕೆ, ಆಗ ಅವರಿಗೆ ಕನೆಕ್ಟ್ ಆಗಲಿಲ್ಲ, ಉತ್ತರ ಕೊಡಲಿಲ್ಲ, ಇಶ್ಯೂ ರೈಸ್ ಆದ ನಂತರ ಮೇಡಮ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅವ್ರ ಜೊತೆ. ಅರುಣ್ ಅವ್ರ, ಒಂದ್ ನಿಮಿಷ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇದೆಯಲ್ಲ, ಅದಕ್ಕೆ ಎರಡು ಆಯಾಮ ಇದೆ. ಒಂದು ವ್ಯಕ್ತಪಡಿಸೋದು ಕೂಡ ಆಯಾಮ, ಒಂದನೇ ಆಯಾಮ. ವ್ಯಕ್ತಪಡಿಸದಲ್ಲೇ ಇರೋದಿದೆಯಲ್ಲ ಅದು ಕೂಡ ಆ ವಿಷಯಕ್ಕೆ ನಾನು ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗ್ಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನಾನೊಬ್ಬ ನಟ ಅನ್ನೋದು ಅವ್ರಿಗೆ ಜ್ಞಾಪಕ ಆಗುತ್ತೆ, ಈ ವಿಷಯದಲ್ಲಿ ನಾನೊಬ್ಬ ನಟ ಅನ್ನೋದು ಜ್ಞಾಪಕ ಯಾಕಾಗಲ್ಲ ಅವ್ರಿಗೆ. ಅಲ್ಲ, ನೀವು ಪ್ರಧಾನಿಗಳು ಈ ವಿಚಾರದಲ್ಲಿ ಟ್ವೀಟ್ ಮಾಡಲೇಬೇಕು ಅಂತ ಹೇಳುವಂತದ್ದು ಹೇರಿಕೆ ಅಲ್ವಾ ಇದು? ಪ್ರಧಾನಿಗಳು ಟ್ವೀಟ್ ಹೇರಿಕೆ ಅಲ್ವಾ ಅದು? ಟ್ವೀಟ್ ಮಾಡಲೇಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿರುವಂತ ದಾಳಿ. ಪ್ರಧಾನಿಗಳು ಟ್ವೀಟ್ ಮಾಡಬೇಕು ಅನ್ನೋದನ್ನ ನಾನು ಕೂಡ ಒಪ್ಪೋದಿಲ್ಲ. ಆದ್ರೆ ಪ್ರಧಾನಿ ಏನ್ ಮಾಡಿದ್ರು, ಪ್ರಧಾನಿ ಅವರು ಒಬ್ಬ ಪತ್ರಕರ್ತೆ ಕೊಲೆಯಾಗಿದೆ, ವಿಶ್ವ ಮಟ್ಟದಲ್ಲಿ ಖಂಡನೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ BJP ಅಂಗಸಂಸ್ಥೆಯ ಜನ ಸಾವನ್ನ ಸಂಭ್ರಮಿಸ್ತಾ ಇದ್ದಾರೆ. ಪ್ರಧಾನಿಗಳು ಮಾತಾಡಬೇಕಾಗಿತ್ತು, ಯಾರು ಸಂಭ್ರಮ,
ಸಾವನ್ನ ಸಂಭ್ರಮಿಸಿದವರ ಬಗ್ಗೆ ತಿಳಿಯನ್ನ ಮಾಡಬೇಕು, ಅವರನ್ನ ಒದ್ದು ಒಳಗೆ ಹಾಕ್ಬೇಕು. ಸಾವನ್ನ ಸಂಭ್ರಮಿಸುವಂತವ್ರನ್ನ ಒದ್ದು ಒಳಗಡೆ ಹಾಕ್ಬಾರ್ದ? ಯಾವ ಕಾನೂನಲ್ಲಿ ಇದೆ ಅಂದ್ರೆ ಸಾವನ್ನ ಪತ್ರಕರ್ತರ ಅಷ್ಟೇ ಅಲ್ಲ ಸರ್, ಯಾವುದೇ ಸಾವು ಇರಲಿ ಸರ್, ಯಾವುದೇ ಸಾವನ್ನು ಹೇಗೆ ಸಂಭ್ರಮಿಸಕಾಗುತ್ತೆ ಸರ್? ನಾನು ಅದನ್ನೇ ಹೇಳ್ತಿರುವಂತದ್ದು, ಯಾವ ಸಾವನ್ನು ಯಾರು ಕೂಡ ಸಂಭ್ರಮಿಸ್ಕೂಡಿದ್ರು ಕೂಡದು. ಆದ್ರೆ ಯಾರೋ ಸಾವನ್ನು ಸಂಭ್ರಮಿಸಿದ್ರು ಒದ್ ಒಳಗ ಹಾಕಿ ಅಂತಂದ್ರೆ ಏನ್ ಸರ್ ಅರ್ಥ ಅದು? ನೋಡಿ ಒಂದ್ ನಿಮಿಷ, ನಾನು ಒಬ್ಬ ಪಕ್ಷದ ಪ್ರತಿನಿಧಿಗಿಂತ ಹೆಚ್ಚಾಗಿ ಒಬ್ಬ ವಕೀಲ್ ನಂಗೆ ಒಂದ್ ನಿಮಿಷ ಪ್ರಶ್ನೆ ಮಾಡ್ಬೇಕಾಗಿದೆ. ರೀ ಒಂದ್ ನಿಮಿಷ ಸರ್, ಅನಂತ ಹೇಗೆ ಒಂದ್ ನಿಮಿಷ ಸರಿ, ಅಂತಃಕರಣ ಮಾನವೀಯತೆ ಅನ್ನೋ ಪ್ರಶ್ನೆ ಮೇಲೆ ಒಡ್ದೊಳಗ ಹಾಕಿ ಕೋರ್ಟ್ ಇಲ್ವಾ ಇಲ್ಲಿ? ಒಂದ್ ಕಾನೂನು ಅನ್ನೋದಿಲ್ವಾ? ಉತ್ತರ ಕೊಡಬೇಕು ನನಗೆ, ಯಾವ ಕಾನೂನಿನ ಪ್ರಕಾರ ಯಾರದ್ದೋ ಒಬ್ಬರ ಸಾವನ್ನ ಸಂಭ್ರಮಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನ ಒದ್ದು ಒಳಗ ಹಾಕ್ಲಿಕ್ಕೆ ಈ ದೇಶದಲ್ಲಿ ಯಾವ ಕಾನೂನಲ್ಲಿ ಅವಶ್ಯಕತೆ ಇದೆ? ಯಾವ್ದ್ರಲ್ಲಿ ಸಾಧ್ಯತೆ ಇದೆ? ನೀವು ಉತ್ತರ ಕೊಡಿ ನನಗೆ. ಇದು ಕಮ್ಯುನಿಸ್ಟ್ ಕ್ಯಾಂಗ್ರೂ ಕೋರ್ಟ್ ಅಲ್ಲ. ನೀವು ನೋಡಿ ಸರ್, ಯಾವ್ದಾದ್ರು ತಪ್ಪಿಸ್ಕೊಂಡೋಗಿ ಅಂದ್ರೆ ಈ ದೇಶದಲ್ಲಿ ಹೇಳಿ ಅಲ್ಲ, ಉತ್ತರ ಕೊಡಿ ನಿಮಗೆ. ಇನ್ನೊಂದು ಉತ್ತರ ಕೊಡಿ ಅವರೇ, ತೇಜಸ್ವಿ ಸರ್, ತೇಜಸ್ವಿ ಒಂದು ಒಳಗೆ ಹಾಕ್ಬೇಕು ಅಂತಂದ್ರೆ ಏನ್ ಅರ್ಥ? ಹಾಗಿದ್ರೆ ಹಾಗಿದ್ರೆ ಅವನಿಗೆ ಸನ್ಮಾನ ಮಾಡ್ಬಿಟ್ಟು ಶೋಭಾ ಖಂಡಿಸಿ ಅಂತ ಹೇಳಿ ಸರ್. ಒದ್ ಒಳಗ ಹಾಕಿ ಅಂದ್ರೆ ಅರ್ಥ? ಮತ್ತೆ ಇನ್ನೇನ್ ಮಾಡ್ಬೇಕು? ಖಂಡಿಸಿ ಅಂತ ಹೇಳಿ ನೀವು ಇದ್ರಲ್ಲಿ ಕಾನೂನು ಒಂದು ವ್ಯವಸ್ಥೆ ಏನು ಅಂತ ಇಲ್ವೇ ಇಲ್ವಾ? ಅಲ್ಲಲ್ಲ, ಇದು ನೀವು ಇದ್ರಲ್ಲಿ ಜೈಲಲ್ಲಿ ಇದು ಜಂಗಲ್ ಅಲ್ಲಿ ನಡೆಯುತ್ತೆ. ಅವರಿಂದ ಈ ಉತ್ತರವನ್ನ ನಿರೀಕ್ಷೆ ಮಾಡಿ ಸರ್, ಆದಂತ ಅಭಿಪ್ರಾಯ ನಿರೀಕ್ಷೆ ಮಾಡಿ. ನಾನು ಬಹಳ ಜಗದೀಶ್ ಜಗದೀಶ್ ಹೌದು ಸರ್, ಒಂದು ಒಳಗಡೆ ಹಾಕ್ಬೇಕು. ಸಾವನ್ನ ಸಂಭ್ರಮಿಸುವಂತವ್ರನ್ನ ಒಂದು ಒಳಗಡೆ ಹಾಕ್ಬೇಕು. ಕಾನೂನಲ್ಲ, ಒಂದು ಒಳಗಡೆ ಹಾಕ್ಬೇಕು. ಒಂದ್ ಸೆಕೆಂಡ್ ಜಗದೀಶ್ ಅಣ್ಣವರೇ ಗೃಹ ಸಚಿವರು ಹೇಳ್ತಾರೆ ನಮಗೆ ಸುಳಿವು ಸಿಕ್ಕಿದೆ, ಯಾರು ಅನ್ನೋದು ಕೂಡ ನಮಗ್ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿಗಳು ಸಿಕ್ಕಾಗ್ಲೇನೆ ಈ ಸುಳಿವು ಸಿಗುತ್ತೆ ಅಲ್ವಾ ಸರ್? ರಾಜ್ಯ ಸರ್ಕಾರ ಏನ್ ಮೌನ ವಹಿಸ್ಕೊಂಡು ಕೂತಿದ್ಯಾ ಅಥವಾ ರಾಜಕೀಯವನ್ನ ಮಾಡೋಕೆ ಇದ್ರಲ್ಲಿ ಕಾಯ್ಕೊಂಡು ಕೂತಿದ್ಯಾ ಸರ್? ಈ ಹಿಂದೆ ಕಲಬುರ್ಗಿ ಸತ್ತು ಒಂದು ವರ್ಷ ಕಳೀತು, ಇವರು ಗೌರವ ಲಂಕೇಶ್ ತೀರಿ ಹೋಗಿ ಒಂದು ತಿಂಗಳಾಗ್ತಾ ಬಂತು. ಈ ಸರ್ಕಾರಕ್ಕೆ ಇವರನ್ನು ಹಿಡಿಯುವ ಯೋಗ್ಯತೆ ಇಲ್ಲ. ಅದೇ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಮಂತ್ರಿಯ ಒಟ್ಟಿಗೆ ನಿನ್ನೆ ಪಿಲಿನಲಿಕೆಯಲ್ಲಿ ಡ್ಯಾನ್ಸ್ ಮಾಡಿದ ಒಬ್ಬ ಪ್ರಕಾಶ್ ರೈಗೆ ಸರ್ಕಾರ ರಾಜ್ಯ ಸರ್ಕಾರವನ್ನು ಕೇಳುವ ಯೋಗ್ಯತೆ ಇಲ್ಲ. ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವ ಯೋಗ್ಯತೆ ಇವರಿಗುಂಟ? ನಾನು ಪ್ರಥಮತವಾಗಿ ಹೇಳುದು ನೋಡಿ, ಗೌರಿ ಲಂಕೇಶ್ ಒಬ್ಬರು ಚಿಂತಕರು ಅಂತ ನೀವು ಹೇಳ್ತೀರಿ, ಅವರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮೋಚ್ಚ ನಾಯಕರಾದ ಸುದರ್ಶನ್ ಜೋರ್ಜಿಯವರು ತೀರಿ ಹೋದಾಗ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಮಾತ್ರ ಅಲ್ಲ, ನೋ ಟಿಯರ್ಸ್ ನೋ ಚೇರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಅವರು ಸುದರ್ಶನ್ ಜಿಯವರ ಮರಣವನ್ನು ಅವರು ಆನಂದಿಸಬಹುದು, ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಇವರು ಇಡೀ ಜೀವಮಾನ ಪರ್ಯಂತ ಕಮ್ಯುನಿಸ್ಟ್ ಅವರು ನೀವು ಮಾತಾಡಬಾರ್ದು, ಯಾಕಂದ್ರೆ ನೀವು ಇವತ್ತು ನೀವು ಹಿಂಸಾಚಾರ ಇಲ್ಲಿ ಕೇರಳದಲ್ಲಿ ಅಮಿತ್ ಶಾ ಹೋಗುವಾಗ ಹಿಂಸಾಚಾರ ಮಾಡಿದವರು, ಕಮ್ಯುನಿಸ್ಟ್ ಅವರಿಗೆ ಇಲ್ಲಿ ನೈತಿಕತೆ ಇಲ್ಲ ಮಾತಾಡೋದು. ದಯವಿಟ್ಟು, ಮೋದಿ ಅವರು ಇಂಥ ಸಾವಿರಾರು ಜನ ಸಾಯ್ತಾರ್ರಿ, ದಿನಕ್ಕೆ 1,500 ಜನ ಈ ದೇಶದಲ್ಲಿ ಸಾಯ್ತಾರೆ. ಇವರಿಗೆಲ್ಲ ಟ್ವೀಟ್ ಮಾಡ್ತಾ ಕೂತ್ರೆ ಮೋದಿ ಅವರಿಗೆ ಬೇರೆ ಏನು ಕೆಲಸ ಇಲ್ವಾ? ಅವರು ಚಿಂತಕರು, ನಿಮ್ಗೆ ನಮ್ಮ ದೂಷಕರವರು, ಅವರು ಅವರು ನಮ್ಗೆ ಚಿಂತಕರಲ್ಲ. ಮಾತ್ರ ಅಲ್ಲ, ಈ ರಾಜ್ಯ ಅವರಿಗೆ ರಾಜಮರ್ಯಾದೆ, ಈ ರಾಜ್ಯ ಅವರಿಗೆ ರಾಜಮರ್ಯಾದೆ ಕೊಟ್ಟಿದ್ದಾರೆ, ಅದನ್ನು ನಾವು ಖಂಡಿಸ್ತೇವೆ. ಒಂದು ಚಿಂತಕಿ ಅಂತ ಹೇಳ್ತೀರಿ, ಅವರ ಮರಣದ ಮೇಲೆ ಒಂದು ಸಿಗರೇಟ್ ಇಟ್ಟು
ಗೌರಿ ಲಂಕೇಶ್ ಅವರು ಡಿವೈಎಸ್ಪಿ ಗಣಪತಿ ಅವರ ಸಹವಾದರು. ಅನಂತ ನಾಯಕರು ಒಂದ್ ಸೆಕೆಂಡ್, ಅನಂತ ನಾಯಕರು ಜಗದೀಶ್ ಶೆಟ್ಟಿ ಜಿಲ್ಲೆಯಲ್ಲಿ ಸಾವಾದ ನಂತರ, ಗಣಪತಿಯ ಸಾವಾದ ನಂತರ ಲಂಕೇಶ್ ಪತ್ರಿಕೆ ಒಂದು ವಿಶೇಷ ಸಂಚಿಕೆ ತಂದಿದೆ. ಡಿವೈಎಸ್ಪಿ ಗಣಪತಿ ಅವರ ಸಾವಿನ ಬಗ್ಗೆ ಪ್ರಶಾಂತ್ ಪೂಜಾರಿ ಶರತ್ ಮಾಡಿ ಅವರ ಸಾಯುವಾಗ ಈ ಪ್ರಕಾಶ್ ರೈ ಎಲ್ಲಿದ್ದಾರೆ? ನಂದು ಐ ಹ್ಯಾವ್ ಟು ಕ್ಲಿಯರ್ ಒನ್ ಥಿಂಗ್, ಇದನ್ನ ಸರಿಯಾಗಿ ಕೇಳಿಸ್ಕೊಂಡ್ಬಿಡಿ. ನೀವು ವಿಷಯ ಮಾತಾಡ್ತಿರೋದು ಯಾಕೆ ರೈ ಅವತ್ತು ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ, ಆದ್ರೆ ವಿಷಯ ಹಾಗಿಲ್ಲ. ನೀವು ಇವತ್ತಿಗೂ ಲೈವ್ ಲಭ್ಯ ಇದೆ ಫೇಸ್ಬುಕ್ ಅಲ್ಲಿ, ನೀವು ಕ್ಲಿಯರ್ ಆಗಿ ನೋಡಬಹುದು. ಕಾಂಟೆಕ್ಸ್ಚುವಲ್ ಆಗಿ ಅವರು ಯುವ ಜನರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಸಕ್ತ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಮಾತಾಡುವಾಗ ಗೌರಿ ಲಂಕೇಶ್ ಮರ್ಡರ್ ಇಶ್ಯೂ ಬಂತು. ಆ ಸಂದರ್ಭದಲ್ಲಿ ಹೇಗೆ ಟ್ರಾಲಿಂಗ್ ನಡೀತಾವೆ ಅಂತ ಟ್ರಾಲ್ಗಳನ್ನ ನೋಡಿಕೊಂಡು ಕೂಡ ಸುಮ್ಮನಿರುವ ಮಹಾನಾಟಕ ಯಾಕೆ ಪ್ರಧಾನಮಂತ್ರಿಯವರು ಮಾಡ್ತಿದ್ದಾರೆ ಅನ್ನುವ ಅತ್ಯಂತ ಸಹಜ ಮತ್ತು ಸುಸಂಬದ್ಧವಾದ ಪ್ರಶ್ನೆಯನ್ನ ಅವರು ಎತ್ತಿದ್ರು. ಹಾಗಿದ್ರೆ ಗೃಹ ಮಂತ್ರಿಗಳು ಹೇಳ್ತಾರೆ, ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರು ಇನ್ನೊಂದ್ ವಿಷಯ ಯಾಕೆ ಮಾತಾಡ್ಲಿಲ್ಲ, ಮತ್ತೊಂದ್ ವಿಷಯ ಯಾಕೆ ಮಾತಾಡ್ಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರವನ್ನ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಯಾಕೆ ನೀವು ಈ ವಿಷಯ ನೀವು ಚರ್ಚೆಗೆ ಎತ್ಕೊಂಡಿರೋದೆ ಅವರ ಸ್ಟೇಟ್ಮೆಂಟ್ ಇಂದ? ಅವರ ಸ್ಟೇಟ್ಮೆಂಟ್ ಗೃಹ ಸಚಿವರು ಕೊಟ್ಟಂತ ಹೇಳಿಕೆನು ಕೂಡ ಅದರಲ್ಲಿದೆ. ಅವ್ರು ಹೇಳಿಲ್ಲ ಎಲ್ಲಿ, ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಸ್ಟೇಜ್ ಮೇಲೆ ಅವ್ರು ಹೇಳಿಲ್ಲ. ಗೃಹ ಸಚಿವರೇ ಮಾತಾಡಿದ್ದಾರೆ ಮೇಡಮ್, ಗೃಹ ಸಚಿವರು ಮಾತಾಡಿರೋದು ಬೇರೆ, ನಾನು ಇಟ್ಕೊಂಡಿದ್ದೆ ನಾನು ಅವರ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡುವಾಗ ಹೇಳ್ತಿರೋದು. ಗೃಹ ಸಚಿವರ ಮಾಹಿತಿ ಇಲ್ಲ ಅನ್ಸುತ್ತೆ, ಪ್ರಕಾಶ್ ರೈ ಅವ್ರ ಬಗ್ಗೆ ಮಾಹಿತಿ ಅಷ್ಟೇ ಇದೆ. ನಾನು ನಿಮ್ ಜೊತೆ ಚರ್ಚೆಯನ್ನ ಮುಂದುವರಿಸ್ತೀನಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದು ಹೋಗ್ತಾ ಇದೆ. ಕಲಬುರಗಿ ಅವರ ಹತ್ಯೆಯಾಗಿ ಒಂದು ವರ್ಷ ಆದ್ರೂ ಕೂಡ ಹಂತಕರನ್ನ ಪತ್ತೆ ಹಚ್ಚೋಕ್ ಆಗೋದಿಲ್ಲ. ಗೌರಿ ಲಂಕೇಶ್ ಅವರ ಹತ್ಯೆ ಆಗತ್ತೆ ಅಲ್ಲೂ ಪತ್ತೆ ಹಚ್ಚಕ್ ಆಗಲ್ಲ. ಇಲ್ಲಿ ವಿಷ್ಣು ಅನ್ನೋ ಕೇಸ್ನಲ್ಲಿ ಅವನ ಉದ್ಯೋಗಿಯ ಮಗನನ್ನ ಎಸ್ಕೇಪ್ ಆಗೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರೀ? ರಾಜ್ಯ ಸರ್ಕಾರ ಕಣ್ಣಿಲ್ವಾ? ಕೇಂದ್ರದ ಕಡೆ ಬೆರಳು ಮಾಡ್ತೀರಾ? ನಿಮಗ್ ಮೊದಲು ಅರ್ಥ ಮಾಡ್ಕೊಳ್ಳಿ ನಾವು ಏನ್ ಮಾಡ್ತಾ ಇದ್ದೀವಿ ತನಿಖೆಯಲ್ಲಿ ಅಂತೇಳಿ. ಎಸ್ ನಾಗರಾಜ್ ಅವರೇ, ನಾನು ನೇರವಾಗಿ ಕೇಳಬೇಕು, ಸಿಎಂ ಹೇಳೋ ಭಾಷೆಯಲ್ಲೇ ನಾನು ಕೇಳೋದಾದರೆ, ನಿಮ್ಮ ಮುಖ್ಯಮಂತ್ರಿಗಳು ಬಳಸುವಂಥ ಭಾಷೆಯೇ ನಾನು ಬಳಸೋದಾದರೆ ಅದು ತಪ್ಪು ಅಂತೇಳಿ ಭಾಳಷ್ಟು ಜನ ತಿಳ್ಕೊಂಡ್ರು, ನಾನು ಕ್ಷಮೆ ಕೇಳ್ತೀನಿ, ಅದು ಬೇರೆ ಬಾತ್. ಬಟ್ ನಿಮ್ಮ ಮುಖ್ಯಮಂತ್ರಿಗಳು ಕೇಳಿದ್ದ ಭಾಷೆಯಲ್ಲಿ ನಾನು ಕೇಳ್ತೀನಿ, ಹಂತಕರನ್ನು ಬಂಧಿಸುವಂಥ ಮೀಟರು ಕಾಂಗ್ರೆಸ್ ಪಕ್ಷಕ್ಕಿಲ್ವಾ ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕಿಲ್ವಾ ಅಂತ? ನಾನು ಮೀಟರ್ ಅನ್ನ ಪದ ಉಪಯೋಗಿಸಿಲ್ಲ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಬಳಸಿದ್ದಕ್ಕೆ ನಾನು ಅದನ್ನು ಬಳಸಿದೆ. ಅದು ನೀವು ಹೇಳ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಆ ಅರ್ಥದಲ್ಲಿ ಹೇಳಿಲ್ಲ. ನೀವು ಯಾವ ಅರ್ಥದಲ್ಲಿ ತಿಳ್ಕೊಂಡಿದ್ದು ನಿಮಗೆ ಬಿಟ್ಟ ವಿಚಾರ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದ ವಿಚಾರ. ಆ ಪ್ರಸ್ತಾಪ ಬೇಡ, ವಿಷಯಾಂತರ. ಆಮೇಲೆ ಯಾರೋ ಕೇಳಿದ್ರು ಯಾವ ಎಕ್ವಿಪ್ಮೆಂಟ್ ಅಂತ ಕೇಳ್ತಾರೆ, ಅದೆಲ್ಲ ಬೇಡ. ಆಮೇಲೆ ವಿಚಾರ, ಅಷ್ಟೊಂದು ಟೈಮ್ ಇಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಗೃಹ ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸದೃಢವಾಗಿದೆ. ಕೊಲೆಗಂಟುಗರನ್ನ ನಾವು ಕಂಡುಹಿಡಿಯುತ್ತೇವೆ. ನಾನು ಹೇಳ್ತೀನಿ ಕೇಳಿ, ಕಲಬುರಗಿ ಅವರ ಅಂತಕರಣ ಏನು ಬಂಧಿಸಿಲ್ಲ ಯಾಕೆ? ಅದೇ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಯಾಕೆ ಕೇಳ್ತಲ್ಲ ನೀವು?
ನಾನು ಮಹಾರಾಷ್ಟ್ರದವನಲ್ಲ ಸರ್, ಮಹಾರಾಷ್ಟ್ರಿಗೆ ಗೃಹ ಸಚಿವರು ಹೇಳಿದ್ದಾರೆ ನಮಗೆ ಸರಿಯಾದ ಮಾಹಿತಿ. ನೀವು ಯಾರು ಬೇಕಾದ್ರೂ ಕೇಳಿ ಅಂತೀರಾ, ನಾನು ನಿಮ್ಮನ್ನು ಕೇಳ್ತೀನಿ. ರಾಮಲಿಂಗರೆಡ್ಡಿ ಅವರು ಸರಿಯಾದ ಮಾಹಿತಿ ನಮ್ಮಲ್ಲಿದೆ, ತನಿಖೆ ಸರಿಯಾದ ದಾರಿಯಲ್ಲಿದೆ. ಮತ್ತಿನ್ನೊಂದು ಕೂಡ ಹೇಳ್ತಾ ಇದ್ದಾರೆ, ಸುಳಿವು ಸಿಕ್ಕಿದ್ರೆ ಚರ್ಚೆ ಮಾಡೋಕೆ ಹೇಳಿದ್ರಿ ನೀವು ರಾಜ್ಯ ಸರ್ಕಾರ ಯಾಕೆ ಕೇಳೋದಿಲ್ಲ ಅಂತ. ಯಾಕೆ ಇವರೆಲ್ಲ ರಾಜ್ಯ ಸರ್ಕಾರ ಕೇಳ್ತಾ ಇಲ್ಲ ಅಂದ್ರೆ ಅವ್ರಿಗೆ ರಾಜ್ಯ ಸರ್ಕಾರದ ನಂಬಿಕೆ ಇದೆ, ಮತ್ ನಾವು ಮಾಡ್ತಾ ಇರ್ತಕ್ಕ ತನಿಖೆ ನಿಷ್ಪಕ್ಷಪಾತವಾದ ಇದೆ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇಲ್ಲ. ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಿದ್ದಾರೆ, ಒಂದು ಪತ್ರಕರ್ತೆ ಬಗ್ಗೆ ಅವ್ರು ಯಾಕೆ ಖಂಡಿಸ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ತನಿಖೆಯನ್ನ ಮಾಡಿ ಯಾವ ಹಂತಕ ಅಂತ ಹೇಳಿ ತನಿಖೆ ಮಾಡ್ತಾ ಇದೀವಿ. ನಮ್ಮ ತನಿಖೆ ಸರಿಯಾಗಿಲ್ಲೋಸ್ಕರನೇ ಯಾರು ಕೂಡ ಪ್ರಶ್ನೆ ಮಾಡ್ತಾರೆ. ಇವತ್ತು ಅನಂತ ನಾಯಕರೇ, ನನಗೆ ನೋಡಿ, ಕೇಂದ್ರ ಮತ್ತು ರಾಜ್ಯದ ನಾವೇ ಚುನಾಯಿಸಿರುವಂತಹ ಸರ್ಕಾರಗಳ ಜವಾಬ್ದಾರಿ ಹಂತಕರನ್ನ ಬಂಧಿಸಬೇಕು. ಅದು ಅಲ್ಲಿ ನಾಲ್ಕು ಜನರದ ಹಂತಕ ಬಂಧಿಸಬೇಕು, ನೂರಾರು ಜನ ಕೊಲೆಗಳಾಗಿದ್ದಾವೆ, ಅವೆಲ್ಲ ಬೇರೆ ಪ್ರಶ್ನೆ. ಆದರೆ ಗೌರಿ ಅನ್ನುವಂಥ ಕೊಲೆ ಇದೆಯಲ್ಲ, ಇದು ಭಾಳ ಸೆನ್ಸಿಟಿವ್, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಾರಣಕ್ಕಾಗಿ ನಡೆದಿದೆ ಅಂತ ಮೇಲ್ನೋಟ ಕಾಣ್ತಾ ಇರೋದ್ರಿಂದ ತಕ್ಷಣದಕ್ಕಾಗಬೇಕು. ಆದರೆ ನನಗೆ ಬೇಜಾರು ತರ್ತಾ ಇರೋದೇನೆಂದರೆ, ನಮ್ಮ ಗೃಹಮಂತ್ರಿಗಳು ನಮಗೆ ಮಾಹಿತಿ ಇದೆ ಅಂತಂದು ಅಷ್ಟೇ ಹೇಳೋದಕ್ಕೆ ಅಗತ್ಯ ಇಲ್ಲ. ತನಿಖಾ ಸಂಸ್ಥೆಗಳಿಗೆ ಪೂರ್ವಕವಾದಂತಹ ಸಹಕಾರವನ್ನು ಕೊಡಬೇಕು, ತೀವ್ರಗತಿಯಲ್ಲಿ ತನಿಖೆ ನಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಆದ್ರೆ ನನಗೆ ಬೇಜಾರು ಇರೋದೇನು ಅಂತ ಹೇಳಿದ್ರೆ, ತನಿಖೆಗೆ ಬರೀ ರಾಜ್ಯ ಸರ್ಕಾರದ ಕರ್ತವ್ಯ ಅಲ್ಲ, ವಿರೋಧ ಪಕ್ಷವು ಕೂಡ ಡೆಮೋಕ್ರಸಿ ಒಳಗಡೆ ಅದಕ್ಕೆ ಸಹಕಾರವನ್ನು ನೀಡಬೇಕು. ಅದರ ಬದಲಾಗಿ ಪ್ರತಾಪ್ ಸಿಂಹ ಅಂತ ಒಬ್ಬ ಎಂಪಿಗಳು ಇದನ್ನ ಇಟ್ಕೊಂಡು ಇಡೀ ಇಶ್ಯೂನ ಡೈವರ್ಟ್ ಮಾಡೋದಕ್ಕೆ ಬೇಕಾಗುವ ರೀತಿ ನಾಟಕಗಳನ್ನು ಮಾಡ್ತಾರಲ್ಲ, ಈ ನಾಟಕಗಳನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾಟಕ ಇವತ್ತು ಹೋರಾಟ. ಈಗ ನಾನು ನಮ್ಮ ಬುದ್ಧಿಜೀವಿ ಸ್ನೇಹಿತರ ಹತ್ರ ಮನವಿ ಮಾಡೋದು ಇಷ್ಟೇನೆ, ನೀವು ಪ್ರಧಾನಿಗಳು ಯಾವ ರೀತಿ ಟ್ವೀಟ್ ಮಾಡಬೇಕು ಗೌರಿ ಲಂಕೇಶ್ರ ಬಗ್ಗೆ ಅಂತ ಹೇಳಿ ಒಂದು ಆಂದೋಲನ ಹೇಳ್ತಾ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಹೆಸರು ತಗೊಂಡ್ ನನ್ನ ನಾನು ನೀವು ಬುದ್ಧಿಜೀವಿನ ನೀವು ಬುದ್ಧಿಜೀವಿನ ಬಿಡಿ ಮುಖ್ಯಮಂತ್ರಿಗಳಿಗೆ ಅದನ್ನೇ ಕೇಳ್ತಿರುವಂತದ್ದು. ನಿಮಗೆ ಪಕ್ಕದ ರಾಜ್ಯದ ರೋಹಿತ್ ವೇಮುಲ ಅವ್ರ ಬಗ್ಗೆ ಟ್ವೀಟ್ ಮಾಡ್ಲಿಕ್ಕೆ ಫೇಸ್ಬುಕ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಆಯ್ತು. ನೀವು ದಯವಿಟ್ಟು ಕರ್ನಾಟಕದಲ್ಲಿ ರುದ್ರೇಶು, ಶರತ್ ಮಡಿವಾಳು, ನಮ್ಮ ಕ್ಯಾತ್ಮಾರನಹಳ್ಳಿ ರಾಜು ಇವ್ರ ಬಗ್ಗೆ ಟ್ವೀಟು ಫೇಸ್ಬುಕ್ ಅನ್ನ ಮಾಡಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀನಿ. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಖಂಡಿತವಾಗ್ಲೂ ಸೆಲೆಕ್ಟಿವ್ ಆಗಿ ನೀವು ಮಾತ್ರ ಮಾಡಬೇಕು, ನೀವು ತನಿಖೆ ಮಾಡಬೇಕು, ನೀವು ರೆಸ್ಪಾಂಡ್ ಮಾಡಬೇಕು, ಈ ತರ ಸೆಲೆಕ್ಟಿವ್ ಆಗಿ ಹೇಳುವಂತಹ ಅಥವಾ ಅದರಲ್ಲೂ ರಾಜಕೀಯ ಮಾಡುವಂತಹ ಯಾವುದೇ ದುರುದ್ದೇಶ ನಮ್ಮಂತವ್ರಿಗಂತೂ ಇಲ್ಲ. ನಾವು ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡಿದೀವಿ, ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀವಿ. ಗೃಹ ಸಚಿವರಿಗೆ ಯಾರು ಲೆಫ್ಟಿಸ್ಟ್ ಮಾಡಿದಾರ ರೈಟಿಸ್ಟ್ ಮಾಡಿದಾರ ಅನ್ನೋದು ಗೊತ್ತಿದ್ರೆ ಹೊರಗಡೆ ಹೇಳ್ಬಿಡಿ ಸರ್, ಏನ್ ಸಮಸ್ಯೆ ಹೇಳುವ ಸಮಯ ಬಂದ್ರೆ ಹೇಳ್ತೇವೆ. ತನಿಖೆ ಪೂರ್ಣಗೊಳ್ಳಲು ಹೇಳಬಾರದು, ತಿಳ್ಕೋಬೇಕು. ಯಾಕೆ ರಾಜಕೀಯ ಅವರು ಮಾತಾಡ್ತಕ್ಕ ಸರಿ ಇದೆ, ಅವ್ರು ಗೊತ್ತಿದೆ. ನೀವು ರಾಜಕೀಯವಾಗಿ ಪ್ರೇರಿತ ಆಗಲಿ ಅನ್ನೋದಕ್ಕೆ ಕಾಯ್ತಾ ಇರೋದು. ರಾಜಕೀಯ ಬಣ್ಣವನ್ನು ದಯವಿಟ್ಟು ಹಚ್ಚಬೇಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ.